Good morning, students. Very good morning. In today's video, we'll discuss that is coordination compounds. Already in coordination compounds, we discussed that is VBT postulates and the syllabus only four ions, structures, electron arrangement, magnetic behavior, and hybridization have discussed. What are the VBT tricks? ಅರ್ಥ ಆಯ್ತಾ? ನಾವು ಈ ವಿಬಿಟಿ ಟ್ರಿಕ್ಸ್ ಡಿಸ್ಕಸ್ ಮಾಡಿದ್ದಾದ ಮೇಲೆ ಎಕ್ಸಾಂಪಲ್ಸ್ ನಿಮಗೆ ಅರ್ಥ ಆಯ್ತಾ? ನೀಟ್ ಮತ್ತೆ ಜೆಇಇ ಅಲ್ಲಿ ಅದರದ್ದೇ ನಿಮ್ ಸಿಲೆಬಸ್ ಕೇಳಿದ್ರೆ ಯಾವ್ಯಾವ ಕೇಳ್ಬಹುದು ಅಂತ ಅರ್ಥ ಆಯ್ತು. ಯಾವ್ದಾದ್ರು ಕೇಳ್ಕೊಳ್ಳಿ, ನೀವು ಪರ್ಫೆಕ್ಟ್ ಆಗಿರ್ಬೇಕು. ಆ ತರ ಟ್ರಿಕ್ಸ್ ದಟ್ ಈಸ್ ನಾವು ಡಿಸ್ಕಸ್ ಮಾಡೋಣ ಟುಡೇಸ್ ವಿಡಿಯೋದಲ್ಲಿ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್, ವೆರಿ ಸಿಂಪಲ್ ಆಲ್ಸೋ. ಅರ್ಥ ಆಯ್ತಾ? ಫಸ್ಟ್ ಅರ್ಥ ಆಯ್ತಾ? ಫಸ್ಟ್ ಟ್ರಿಕ್ ನಂಬರ್ ಒನ್. ಅರ್ಥ ಆಯ್ತಾ? ಟ್ರಿಕ್ ನಂಬರ್ ಒನ್, ಫಸ್ಟ್ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದ ತಕ್ಷಣ ಸರಿ, ಫಸ್ಟ್ ನಾನು ಏನ್ ಮಾಡೋಣ, ಟ್ರಿಕ್ಸ್ ಡಿಸ್ಕಸ್ ಮಾಡೋದಕ್ಕಿಂತ ಮೊದಲು ಕೋಆರ್ಡಿನೇಷನ್ ಕಾಂಪೌಂಡ್ ಡಿಸ್ಕಸ್ ಮಾಡೋಣ. ಇಲ್ಲಿ ಕೋಆರ್ಡಿನೇಷನ್ ಕಾಂಪೌಂಡ್ ಅಂದ ತಕ್ಷಣ ಸೆಂಟ್ರಲ್ ಮೆಟಲ್ ಆಟಮ್ ಇದ್ದೇ ಇರುತ್ತೆ, ಅದು ಡಿ ಬ್ಲಾಕ್ ಎಲಿಮೆಂಟ್ ಆಗಿರುತ್ತೆ ಅಲ್ವಾ? ಅದ್ರ ಜೊತೆಗೆ ಲಿಗ್ಯಾಂಡ್ಸ್ ಇರ್ತವೆ. ಅರ್ಥ ಆಯ್ತಾ? ಇವಾಗ ಈ ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ಯಾವುದೇ ಕೋಆರ್ಡಿನೇಷನ್ ಕಾಂಪೌಂಡ್, ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇದ್ದೇ ಇರುತ್ತೆ, ಅದು ರೆಡಿ ಟು ಅಕ್ಸೆಪ್ಟ್ ಎಲೆಕ್ಟ್ರಾನ್ಸ್ ಗಳು ಲಿಗ್ಯಾಂಡ್ಸ್. ಇದು ಎಲೆಕ್ಟ್ರಾನ್ ಅಕ್ಸೆಪ್ಟರ್, ಅದು ಗೊತ್ತಿರಬೇಕು ನಿಮಗೆ. ಯಾವ ಎಲೆಕ್ಟ್ರಾನ್ ಅಕ್ಸೆಪ್ಟರ್? ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಇಸ್ ಎಲೆಕ್ಟ್ರಾನ್ ಅಕ್ಸೆಪ್ಟರ್. ಇದರಲ್ಲಿ ಎಲೆಕ್ಟ್ರಾನ್ ಡೋನರ್ಸ್ ಯಾವು? ಲಿಗ್ಯಾಂಡ್ಸ್. ಲಿಗ್ಯಾಂಡ್ಸ್ ಆರ್ ಎಲೆಕ್ಟ್ರಾನ್ ಡೋನರ್ಸ್. ಇವು ಮಾನವ ಡೆಂಟೇಟ್ ಲಿಗ್ಯಾಂಡ್ಸ್ ಆಗಿದ್ರೆ ಒಂದೊಂದು ಲಿಗ್ಯಾಂಡ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಬೈಡೆಂಟೇಟ್ ಆಗಿದ್ರೆ ಟೂ ಪೇರ್ಸ್ ಡೊನೇಟ್ ಮಾಡುತ್ತೆ, ಟೂ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ. ಟ್ರೈಡೆಂಟೇಟ್ ಆಗಿದ್ರೆ ತ್ರೀ ಪೇರ್ಸ್ ಡೊನೇಟ್ ಮಾಡುತ್ತೆ. ಟೆಟ್ರಾಡೆಂಟೇಟ್ ಆಗಿದ್ರೆ ಫೋರ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡಿಬಿಟ್ಟು ಫೋರ್ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಮಾಡುತ್ತೆ ಅಂತ ನಿಮ್ಗೆ ಗೊತ್ತಿರಬೇಕು. ಲಿಗ್ಯಾಂಡ್ಸ್ ಅರ್ಥ ಆಯ್ತಾ? ಇವು ಲೀವಿಸ್ ಬೇಸಸ್, ಇದು ಲೀವಿಸ್ ಆಸಿಡ್. ಇದು ಚೆನ್ನಾಗಿ ಜ್ಞಾಪಕ ಇರಲೇ, ಜೆಇ ಮತ್ತೆ ನೀಟ್ ಅಲ್ಲಿ ಸಿಇಟಿ ಅಲ್ಲಿ ವೆರಿ ಇಂಪಾರ್ಟೆಂಟ್. ಯಾವ್ದು ಲಿವಿಸ್ ಆಸಿಡ್ ಅಂದ್ರೆ ಸೆಂಟ್ರಲ್ ಮೆಟಲ್ ಆಟಮ್. ಲಿವಿಸ್ ಬೇಸ್ ಅಂದ್ರೆ ಯಾವ್ದು? ಲಿಗ್ಯಾಂಡ್ಸ್. ಅರ್ಥ ಆಯ್ತಾ? ಇವಾಗ ಈ ಟ್ರಿಕ್ಸ್ ಏನಪ್ಪಾ ಅಂದ್ರೆ, ಅರ್ಥ ಆಯ್ತಾ? ಈ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ನ ಅಟಾಮಿಕ್ ನಂಬರ್, ಟ್ರಿಕ್ ನಂಬರ್ ಒನ್, ಅರ್ಥ ಆಯ್ತಾ? ದ ಅಟಾಮಿಕ್ ನಂಬರ್ ಅಂಡ್ ಫೈಂಡ್, ಫಸ್ಟ್ ಪಾಯಿಂಟ್ ಫೈಂಡ್ ಬರ್ಕೊಳ್ಳಿ, ಟ್ರಿಕ್ಸ್ ಬೇಕಾದ್ರೆ ಫೈಂಡ್ ದ ಅಟಾಮಿಕ್ ನಂಬರ್ ಅಂಡ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಸೆಂಟ್ರಲ್ ಆಟಮ್, ಸಿಎಂಇ ಅಂತ ಬರೀಲ, ಸೆಂಟ್ರಲ್ ಮೆಟಲ್ ಆಟಮ್. ಸೆಂಟ್ರಲ್ ಮೆಟಲ್ ಆಟಮ್ ನ ಅಟಾಮಿಕ್ ನಂಬರ್ ಮತ್ತೆ ಅರ್ಥ ಆಯ್ತಾ ಆಕ್ಸಿಜನ್ ಸ್ಟೇಟ್ ನ ಡಿಟರ್ಮೈನ್ ಮಾಡಬೇಕು. ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಅರ್ಥ ಆಯ್ತಾ? ಸೆಕೆಂಡ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ, ಅರ್ಥ ಆಯ್ತಾ? ಫೈಂಡ್ ವೆದರ್ ದ ಲಿಗೆಂಡ್ಸ್ ಆರ್ ವೀಕ್ ಫೀಲ್ಡ್ ಲಿಗೆಂಡ್ ಆರ್ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್. ಅರ್ಥ ಆಯ್ತಾ? ಫೈಂಡ್ ದ ಲಿಗೆಂಡ್ಸ್ ಆರ್ ಫೈಂಡ್ ವೆದರ್ ligands are strong field or weak field. ಅರ್ಥ ಆಯ್ತಾ? ವೀಕ್ ಫೀಲ್ಡ್ ಲಿಗ್ಯಾಂಡ್, ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂದ್ರೆ ಎಸ್ ಎಫ್, ದಟ್ ಇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್, ಎಸ್ ಎಫ್ ಎಲ್ ಅಂತ ಕರೀತೀನಿ. ವೀಕ್ ಫೀಲ್ಡ್ ಲಿಗ್ಯಾಂಡ್ ಗೆ ದಟ್ ಈಸ್ ಡಬ್ಲ್ಯೂ ಎಫ್ ಎಲ್ ಅಂತ ಕರಿತೀನಿ. ಎಸ್ ಎಫ್ ಎಲ್ ವೀಕ್ ಫೀಲ್ಡ್ ಲಿಗ್ಯಾಂಡ್. ಅಂದ್ರೆ ಈ ಲಿಗ್ಯಾಂಡ್ಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ವೀಕ್ ಫೀಲ್ಡ್ ಲಿಗ್ಯಾಂಡ್ಸ್ ಅಂತ ಫೈಂಡ್ ಔಟ್ ಮಾಡೋದು ಬರ್ಬೇಕು. ಫಸ್ಟ್ ಸೆಂಟ್ರಲ್ ಮೆಟಲ್ ಆಟಮ್ ನ ಅಟಾಮಿಕ್ ನಂಬರ್ ಆಕ್ಸಿಜನ್ ಸ್ಟೇಟ್ ನ ಫೈಂಡ್ ಔಟ್ ಮಾಡೋ ಬರ್ಬೇಕು. ಅದಾದ್ಮೇಲೆ ನಿಮ್ಗೆ ಲಿಗ್ಯಾಂಡ್ಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಇದೆಯಾ ವೀಕ್ ಫೀಲ್ಡ್ ಲಿಗ್ಯಾಂಡ್ ಇದೆಯಾ ಅಂತ ಡಿಟರ್ಮೈನ್ ಮಾಡ್ತಕ್ಕಂಥದ್ದು ಬರ್ಬೇಕು. ಅರ್ಥ ಆಯ್ತಾ? ಗೇನ್ಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ನೀವು ಚೆನ್ನಾಗಿ ನೆನಪಿಟ್ಕೊಳ್ಳಿ.
ಲಿಗೇಂಡ್ ಅಲ್ಲಿ ಡೋನರ್ ಆಟಮ್ ಸಿ ಅಥವಾ ಎನ್ ಆಗಿದ್ರೆ ಅವು ಸ್ಟ್ರಾಂಗ್ ಫೀಲ್ಡ್. ಅರ್ಥ ಚೆನ್ನಾಗಿ ನೋಡ್ಕೊಳ್ಳಿ, ದಟ್ ಈಸ್ ಎಸ್ ಎಫ್ ಎಲ್ ಬಂದು ಅರ್ಥ ಆಯ್ತಾ ಡೋನರ್ ಆಟಮ್ಸ್, ಅರ್ಥ ಆಯ್ತಾ? ನಾನು ಹೇಳ್ತೀನಿ ಸಿ ಲಿಗೇಂಡ್ಸ್ ಅಂಡ್ ಸಿ ಅಂಡ್ ಎನ್ ಲಿಗೇಂಡ್ಸ್ ಅಂತ ಹೇಳ್ತೀನಿ. ಸಿ ಅಂಡ್ ಎನ್ ಲಿಗೇಂಡ್ಸ್ ಆರ್ ಎಸ್ ಎಫ್ ಎಲ್. ಅಂದ್ರೆ ಸಿ ಲಿಗೇಂಡ್ಸ್ ಎನ್ ಲಿಗೇಂಡ್ಸ್ ಅಂದ್ರೆ ಏನು, ಡೋನರ್ ಆಟಮ್ ನೈಟ್ರೋಜನ್ ಅಥವಾ ಕಾರ್ಬನ್ ಆಟಮ್ ಆಗಿದ್ರೆ ಅವು ಸ್ಟ್ರಾಂಗ್ ಫಿಲ್ ಲಿಗೇಂಡ್ಸ್. ಎಕ್ಸಾಂಪಲ್ ಸಿ ಎನ್ ಮೈನಸ್ ಸ್ಟ್ರಾಂಗ್ ಫಿಲ್ ಲಿಗೇಂಡ್, ಸಿ ಒ ಸ್ಟ್ರಾಂಗ್ ಫಿಲ್ ಲಿಗೇಂಡ್, ಎನ್ ಎಚ್ ತ್ರೀ ಸ್ಟ್ರಾಂಗ್ ಫಿಲ್ ಲಿಗೇಂಡ್, ಇಥಿಲಿನ್ ಡಯಾಮೈನ್. ಅರ್ಥ ಆಯ್ತಾ? ಇಥಿಲಿನ್ ಡಯಾಮೈನ್ ಇ ಏನಂತ ಬರೀಲ್ಲ, ಇ ಏನಂತ ಬರೀತೀನಿ, ಇಥಿಲಿನ್ ಡಯಾಮೈನ್, ಇವೆಲ್ಲ ಸ್ಟ್ರಾಂಗ್ ಫಿಲ್ ಲಿಗೇಂಡ್ಸ್. ಅರ್ಥ ಆಯ್ತಾ? ಸರ್, ವೀಕ್ ಫಿಲ್ ಲಿಗೇಂಡ್ಸ್ ಯಾವ ಸರ್? ಹಾಗಾದ್ರೆ ನಾವು ಸ್ಪೆಕ್ಟ್ರೋಸ್ಕೋಪಿಕ್ ಸೀರೀಸ್ ಅಂತ ಹೇಳ್ಬಿಟ್ಟು ಈ ಚಾಪ್ಟರ್ ಬರುತ್ತೆ, ಅದರಲ್ಲಿ ನಾವು ಸೀರಿಯಸ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮೊದಲು ನೀವು ಸ್ಟ್ರಾಂಗ್ ಫೀಲ್ಡ್ ಯಾವುದು, ವೀಕ್ ಫೀಲ್ಡ್ ಯಾವುದು ಅಂತ ತಿಳ್ಕೊಂಡಿದ್ವಿ, ಸಾಕು. ಅರ್ಥ ಆಯ್ತಾ? ಸರ್, ವೀಕ್ ಫೀಲ್ಡ್ ಲಿಗೇಂಡ್ಸ್ ಯಾವ ಸರ್? ಅರ್ಥ ಆಯ್ತಾ? ದಟ್ ಈಸ್ ಒ ಅಂಡ್ ಎಕ್ಸ್ ಲಿಗೇಂಡ್ಸ್. ಎಕ್ಸ್ ಅಂದ್ರೆ ಹ್ಯಾಲೋಜನ್ಸ್, ಡೋನರ್ ಐಟಮ್ ಆಕ್ಸನ್ ಅಥವಾ ಹ್ಯಾಲೋಜನ್ ಆಗಿದ್ರೆ ಅವು ವೀಕ್ ಫೀಲ್ಡ್ ಲಿಗೇಂಡ್ಸ್. ಅರ್ಥ ಆಯ್ತಾ? ಇವು ವೀಕ್ ಫೀಲ್ಡ್ ಲಿಗೇಂಡ್ಸ್ ಅಲ್ಲಿಗೆ. ಅರ್ಥ ಆಯ್ತಾ? ಎಕ್ಸಾಂಪಲ್ಸ್ ನೋಡಿ, ಅರ್ಥ ಆಯ್ತಾ? ಯಾವ ಎಕ್ಸಾಂಪಲ್ಸ್ ವೀಕ್ ಫೀಲ್ಡ್ ಲಿಗೇಂಡ್ಸ್? ಅರ್ಥ ಆಯ್ತಾ? ದಟ್ ಈಸ್ ಐ ಮೈನಸ್ ಬಿ ಆರ್ ಮೈನಸ್. ಅರ್ಥ ಆಯ್ತಾ? ದಟ್ ಈಸ್ ಐ ಮೈನಸ್ ಬಿ ಆರ್ ಮೈನಸ್ ಆರ್ ಟೇಕ್ ಎಫ್ ಮೈನಸ್ ಸಿ ಎಲ್ ಮೈನಸ್. ಅರ್ಥ ಆಯ್ತಾ? ನೆಕ್ಸ್ಟ್ ಓ ಎಚ್ ಮೈನಸ್, ನೆಕ್ಸ್ಟ್ ದಟ್ ಈಸ್ ಎಚ್ ಟು ಓ. ಇವೆಲ್ಲ ಓ ಲಿಗೇಂಡ್ಸ್, ಎಕ್ಸ್ ಲಿಗೇಂಡ್ಸ್. ಓ ಲಿಗೇಂಡ್ಸ್ ಇಲ್ಲಿ ಡೋನರ್ ಐಟಮ್ ಆಕ್ಸನ್, ಇಲ್ಲಿ ಡೋನರ್ ಐಟಮ್ ಆಕ್ಸನ್. ಓ ಲಿಗೇಂಡ್ಸ್ ಅಂಡ್ ಎಕ್ಸ್ ಲಿಗೇಂಡ್ಸ್ ಅಂತ. ಎಕ್ಸ್ ಅಂದ್ರೆ ಹ್ಯಾಲೋಜನ್, ಇವು ವೀಕ್ ಫೀಲ್ಡ್ ಲಿಗೇಂಡ್ಸ್. ಅರ್ಥ ಆಯ್ತಾ? ನಿಮಗೆ ಯಾವುದು ಸ್ಟ್ರಾಂಗ್ ಫೀಲ್ಡ್ ಇದೆಯಾ, ವೀಕ್ ಫೀಲ್ಡ್ ಇದೆಯಾ ಅಂತ ಫೈಂಡ್ ಔಟ್ ಮಾಡೋದು ಬರಬೇಕು. ದಟ್ ಈಸ್ ಅ ಸೆಕೆಂಡ್ ಟ್ರಿಕ್, ಫಸ್ಟ್ ಟ್ರಿಕ್. ಅರ್ಥ ಆಯ್ತಾ? ಸೆಕೆಂಡ್ ಟ್ರಿಕ್, ಎರಡು ಅರ್ಥ ಆಗಿದೆಯಾ? ಥರ್ಡ್ ಟ್ರಿಕ್, ಅರ್ಥ ಆಯ್ತಾ? ಟ್ರಿಕ್ ನಂಬರ್ ತ್ರೀ, ಟ್ರಿಕ್ ನಂಬರ್ ತ್ರೀ, ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಕ್ಕಂತ ಬರಬೇಕು. ಅರ್ಥ ಆಯ್ತಾ? ದಟ್ ಈಸ್ ಯು ಶುಡ್ ನೋ. ಅರ್ಥ ಆಯ್ತಾ? ದಟ್ ಈಸ್ ರೈಟಿಂಗ್ ಎಲೆಕ್ಟ್ರಾನಿಕ್, ರೈಟಿಂಗ್ ಎಲೆಕ್ಟ್ರಾನಿಕ್ ವರ್ಷನ್. ಅರ್ಥ ಆಯ್ತಾ? ವಿ ಶುಡ್ ನೋ ಹೌ ಟು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಆಫ್ ಸಿಎಂಎ. ಸೆಂಟ್ರಲ್ ಮೆಟಲ್ ಆಟಮ್ದು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಕ್ಕಂಥದ್ದು ಬರಬೇಕು. ಅರ್ಥ ಆಯ್ತಾ? ಅಟಾಮಿಕ್ ನಂಬರ್ ಗೊತ್ತಿತ್ತು ಅಂದ್ರೆ ಬರೀಬೋದ? ಅರ್ಥ ಆಯ್ತಾ? ನಾನು ಹೇಳಿ ಅಪ್ ಟು ಜಿಂಕ್ ಅವ್ರು ನೀವು ಪರ್ಫೆಕ್ಟ್ ಆಗಿ ಅದರಲ್ಲೇ ಇರುತ್ತೆ ಅಂತ. ಫಾರ್ ಎಕ್ಸಾಂಪಲ್, ಅರ್ಥ ಆಯ್ತಾ? ನಿಕ್ಕಲ್ ಇತ್ತು ಅಂತ ತಿಳ್ಕೊ. ನಿಕ್ಕಲ್ ಅಟಾಮಿಕ್ ನಂಬರ್ ಎಷ್ಟು? 28. ಅಡು ರೈಟ್ ದ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್. ಅರ್ಥ ಆಯ್ತಾ? ನೋಡಿದೆ ಆರ್ಗಾನ್ 3D8 4S2. ಇಷ್ಟು ನಾವು ಬರೀತಿದ್ವಿ, ಇದರ ಜೊತೆಗೆ 4P0 4D0 ಕೂಡ ಬರ್ಕೊಂಡಿರಿ. ಅರ್ಥ ಆಯ್ತಾ? ಅವು ಜಸ್ಟ್ ಶೋ ಮಾಡಬೇಕು. ಅರ್ಥ ಆಯ್ತಾ? ಟ್ರಿಕ್ ನಂಬರ್ ತ್ರೀ ಗೊತ್ತಾಯ್ತು. ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರಿಕ್ ನಂಬರ್ ಫೋರ್, ನಾನು ಒಂದು ಎಕ್ಸಾಂಪಲ್ ತಗೊಂಡೆ. ನಿಕ್ಕಲ್, ನಿಕ್ಕಲ್ ಅಲ್ಲ, ಒಟ್ಟೆ ಕೋಬಾಲ್ಟ್. ಒಡೆದ ಅಟಾಮಿಕ್ ನಂಬರ್ 27 ಅಲ್ವಾ? ಅಷ್ಟೇ. ಅರ್ಥ ಆಯ್ತಾ ಅಲ್ವಾ? ಐರನ್ ಎಫ್ಇ 26 26 ಅಷ್ಟೇ. ಅರ್ಥ ಆಗಿದೆಯಾ? ಈ ತರ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಬರೀತಕ್ಕಂತ ಬರಬೇಕು. ನಿಮಗೆ ಆಕ್ಚುಲಿ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದು ವಿಬಿಟಿ ಮೇಲೆ, ಎಕ್ಸ್ಪೆಷಲಿ ವಿಬಿಟಿ ಮೇಲೆ ನಿಕ್ಕಲ್ಲು ಕೋಬಾಲ್ಟ್ ಎರಡತ್ತೇನೆ, ನಿಕ್ಕಲ್ಲು ಕೋಬಾಲ್ಟ್ ಎರಡದ್ದು ಬರೀ ಬಂದ್ರೆ ಸಾಕು, ಏನು ಥಿಯರಿ ಪಾಯಿಂಟ್ ಆಫ್ ವ್ಯೂ. ಬಟ್ ನೀವು ನೀಟು ಸಿಇಟಿ ಮತ್ತೆ ಜೆಇ ಪಾಯಿಂಟ್ ಆಫ್ ವ್ಯೂ ನೀವು ಅರ್ಥ ಆಯ್ತಾ? ನಾಟ್ ಓನ್ಲಿ ನಿಕ್ಕಲ್, ನಾಟ್ ಓನ್ಲಿ ಕಾಪರ್, ಐರನ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಕಾಪರ್ದು ಗೊತ್ತಿರಬೇಕು. ಕೋಬಾಲ್ಟ್ ನಿಕ್ಕಲ್ ಎರಡಲ್ಲ, ಕಾಪರ್ದು ಗೊತ್ತಿರಬೇಕು, ಜಿಂಕ್ ಗೊತ್ತಿರಬೇಕು, ವೆನಡಿಯಂ ಕ್ರೋಮಿಯಂ ಯಾವ್ದಾದ್ರು ಕೊಟ್ಕೊಳ್ಳಿ, ಅಟಾಮಿಕ್ ನಂಬರ್ ಬರೀತಕ್ಕಂತ ಬರಬೇಕು. ಹೈಯರ್ ಆಗಿ ಗೊತ್ತಿದ್ದಾಗ, ಹೈಯರ್ ಕೊಟ್ಟಿದ್ರೆ ಅವ್ನು ಪ್ಲಾಟಿನಮ್ ಅಂತ ಕೊಟ್ಟಿದ್ದಾಗ ಅವನೇ ಕೊಟ್ಟಿರ್ತಾನೆ ಅಟಾಮಿಕ್ ನಂಬರ್. ತಲೆ ಕೆಡಿಸ್ಕೋಬೇಡಿ. ಅರ್ಥ ಆಯ್ತಾ?
ನಿಮ್ಮ ಸಿಲೆಬಸ್ ಅಲ್ಲಿ ಇರತಕ್ಕಂತ ಅಪ್ ಟು ಸಿಂಕ್ ವರೆಗೂ ಅಟಾಮಿಕ್ ನಂಬರ್ ಕೊಡದೇ ಇದ್ರೂ ಸಹ ನೀವು ಬರ್ಕೊಡ್ತಕ್ಕಂತ ಬರಬೇಕು. ಅಲ್ಲಿಗೆ ಟ್ರಿಕ್ ನಂಬರ್ ತ್ರೀ ಗೊತ್ತಾಯ್ತು. ಟ್ರಿಕ್ ನಂಬರ್ ಫೋರ್ ಕೋಆರ್ಡಿನೇಷನ್ ನಂಬರ್ ಡಿಟರ್ಮೈನ್ ಮಾಡ್ತಕ್ಕಂಥದ್ದು. ಆಕ್ಚುಲಿ ನಿಮಗೆ ಸಿಲೆಬಸ್ ಅಲ್ಲಿ ಇರತಕ್ಕಂಥದ್ದು ಕೋಆರ್ಡಿನೇಷನ್ ನಂಬರ್ ಫೋರ್ ಕೋಆರ್ಡಿನೇಷನ್ ನಂಬರ್ ಸಿಕ್ಸ್ ಎರಡೇ. ಏನ್ ಕೋಆರ್ಡಿನೇಷನ್ ಅಂತ ಗೊತ್ತಿತ್ತಾನೆ? ಏನ್ ಕೋಆರ್ಡಿನೇಷನ್ ಮಾಡಿದ್ರೆ ದ ನಂಬರ್ ಆಫ್ ಲಿಗೆಂಡ್ಸ್ ಸರೌಂಡೆಡ್ ಬೈ ಸೆಂಟ್ರಲ್ ಮೆಟಲ್ ಅನ್ ಆಟಮ್. ಅರ್ಥ ಆಯ್ತಾ? ದ ಟೋಟಲ್ ನಂಬರ್ ಆಫ್ ಲಿಗೆಂಡ್ಸ್ ಸರೌಂಡೆಡ್ ಬೈ ಸೆಂಟ್ರಲ್ ಲಿಗೆಂಡ್ಸ್ ಅಂದ್ರೆ ಏನು? ಲಿಗೆಂಡ್ಸ್ ಅಂತ ಬರಿಬೇಡಿ, ಇನ್ನೂ ಬೆಸ್ಟ್ ಅಂದ್ರೆ ಟೋಟಲ್ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಅಂತ ಬರ್ರಿ, ಚೆನ್ನಾಗಿರುತ್ತೆ. ಯಾಕಂದ್ರೆ ಕೆಲವು ಬೈಡೆಂಟಿಟಿ ಇದ್ದಾಗ ಚೇಂಜ್ ಆಗುತ್ತಾನೆ. ಅದರಿಂದ ಟೋಟಲ್ ನಂಬರ್ ಆಫ್ ಕೋಆರ್ಡಿನೇಟ್ ಬಾಂಡ್ಸ್ ಸರೌಂಡೆಡ್ ಬೈ ಸೆಂಟ್ರಲ್ ಮೆಟಲ್ ಆಟಮ್ ಗಿವ್ಸ್ ದ ಕೋಆರ್ಡಿನೇಷನ್ ನಂಬರ್. ನಿಮಗೆ ಸಿಲೆಬಸ್ ಅಲ್ಲಿ ಇರ್ತಕ್ಕಂಥದ್ದೇ ದಟ್ ಈಸ್ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಅಲ್ಲಿ ಕೋಆರ್ಡಿನೇಷನ್ ನಂಬರ್ ಫೋರ್ ಕೋಆರ್ಡಿನೇಷನ್ ನಂಬರ್ ಸಿಕ್ಸ್ ಎರಡೇ. ಇವಾಗ ನಿಕ್ಕಲ್ ಎರಡು ಇದಾವೆ, ಕೋಬಾಲ್ಟ್ ಎರಡು ಇದಾವೆ ಅಲ್ವಾ? ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಕ್ಲಾಸ್ ಅಲ್ಲೇ. ಇದು ಸಿಕ್ಸ್ ಬರುತ್ತೆ, ಇದು ಫೋರ್ ಬರುತ್ತೆ, ಅಷ್ಟೇ ತಾನೆ? ಈ ಕೋಆರ್ಡಿನೇಷನ್ ನಂಬರ್ ಫೋರ್ ಬಂದಾಗ ಜಿಯೋಮೆಟ್ರಿ ಅಥವಾ ಹೈಬ್ರಿಡೇಷನ್ ನೋಡಿ. ಫಸ್ಟ್ ಎಸ್ ಪಿ ತ್ರೀ ಆ ಡಿ ಎಸ್ ಪಿ ಟು. ಎಸ್ ಪಿ ತ್ರೀ ಇದ್ದಾಗ ಟೆಟ್ರಾಹೆಡ್ರಲ್, ಡಿ ಎಸ್ ಪಿ ಟು ಇದ್ದಾಗ ಸ್ಕ್ವೇರ್ ಪ್ಲೇನ್. ಅರ್ಥ ಆಯ್ತಾ? ಅದೇ ಕೋಆರ್ಡಿನೇಷನ್ ನಂಬರ್ ಸಿಕ್ಸ್ ಇದ್ರೆ ಡಿ ಟು ಎಸ್ ಪಿ ತ್ರೀ ಆರ್ ಎಸ್ ಪಿ ತ್ರೀ ಡಿ ಟು, ಎರಡ್ರದ್ದು ಆಗ್ತಾ ಇದ್ರಲ್ಲೇ. ಅರ್ಥ ಆಯ್ತಾ? ಎರಡ್ರದ್ದು ಆಗ್ತಾ ಇದ್ರಲ್ಲೇ. ಇಷ್ಟು ಟ್ರಿಕ್ಸ್ ಗೊತ್ತಿತ್ತು ಅಂದ್ರೆ ನೀವು ನೋಡಿಲಿ ಕೋಆರ್ಡಿನೇಷನ್ ನಂಬರ್ ಕಂಡುಹಿಡಿದ ನಿಮ್ಗೆ ಗೊತ್ತಿದೆ, ಆಕ್ಸಿಜನ್ ಸ್ಟೇಟ್ ಕಂಡುಹಿಡಿದು ತಿಳ್ಕೊಂಡಿರ್ತೀರಾ, ಹೈಬ್ರಿಡೇಷನ್ ಹೇಳ್ಬೋದು, ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಮ್ಯಾಗ್ನೆಟಿಕ್ ಬಿಹೇವಿಯರ್, ಜಿಯೋಮೆಟ್ರಿಕಲ್ ಶೇಪ್. ಅರ್ಥ ಆಯ್ತಾ? ಈಸಿ ಆಗ್ಬಿಡುತ್ತೆ, ಡೆಡ್ ಈಸಿ ಆಗ್ಬಿಡುತ್ತೆ, ಯಾವ್ದಾದ್ರು ಕೊಟ್ಕೊಂಡು ನೀವು ಮಾಡ್ಬೋದು. ಅರ್ಥ ಆಯ್ತಾ? ಏನಿಡೋ ಇಷ್ಟು ಟ್ರಿಕ್ಸ್ ನೀಟಾಗಿ ಅರ್ಥ ಆಗಿದೆಯಾ? ನೌ ವಿ ವಿಲ್ ಡಿಸ್ಕಸ್. ಅರ್ಥ ಆಯ್ತಾ? ಟ್ರಿಕ್ಸ್ ಅರ್ಥ ಆಗಿದೆಯಾ? ವಾಟ್ ಇಸ್ ದ ಫಸ್ಟ್ ಟ್ರಿಕ್? ನಿಮಗೆ ಸೆಂಟ್ರಲ್ ಮೆಟಲ್ ಆಟಮ್ನ ಅಯಾನ್ನ ಅಟಾಮಿಕ್ ನಂಬರು ಆಕ್ಸಿಜನ್ ಸ್ಟೇಟ್ ಗೊತ್ತಿರಬೇಕು. ಆಕ್ಸಿಜನ್ ಸ್ಟೇಟ್ ಏನ್ ಕಂಡು ಹಿಡಿತೀರಾ ಅಂತ ಬಿಡು ಗೊತ್ತಿತ್ತಾ ನಿಮಗೆ? ಅರ್ಥ ಆಯ್ತಾ? ಅದನ್ನು ಡಿಸ್ಕಸ್ ಮಾಡೋಣ ನೋಡಿ ಎಕ್ಸಾಂಪಲ್ಸ್ ಅಲ್ಲಿ. ಅದಾದ್ಮೇಲೆ ಸ್ಟ್ರಾಂಗ್ ಫೀಲ್ಡ್ ಲಿಗೆಂಡ್ ವೀಕ್ ಫೀಲ್ಡ್ ಲಿಗೆಂಡ್ ಅಂತ ಹೇಳ್ತಕ್ಕಂಥ ಬರಬೇಕು. ಯಾವ ಸ್ಟ್ರಾಂಗ್ ಫೀಲ್ಡ್ಸ್ ಯಾವ ವೀಕ್ ಫೀಲ್ಡ್ಸ್ ಅಂತ ಗೊತ್ತಿತ್ತಾನೆ? ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀತಕ್ಕಂಥ ಬರಬೇಕು. ಅದಾದ್ಮೇಲೆ ಕೋಆರ್ಡಿನೇಷನ್ ನಂಬರ್ ಹೇಳ್ತಕ್ಕಂಥ ಬರಬೇಕು. ಕೋಆರ್ಡಿನೇಷನ್ ನಂಬರ್ ಹೇಳೋದು ಬಂತು ಅಂದ್ರೆ ಅರ್ಧ ಡೆಫಿನೆಟ್ ಆಗಿ ಅರ್ಥ ಆಯ್ತಾ? ಯಾವ ಹೈಬ್ರಿಡೇಷನ್ ಅಂತ ಹೇಳ್ತೀರಾ? ಯಾವ ಹೈಬ್ರಿಡೇಷನ್ ಅಂತ ಹೇಳಿದಾಗ ಜಿಯೋಮೆಟ್ರಿಕಲ್ ಶೇಪ್ ಹೇಳ್ತೀರಾ? ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಕೂಡ ಈಸಿ ಆಗುತ್ತೆ. ಇಷ್ಟು ಟ್ರಿಕ್ಸ್ ಬಂತು ಅಂದ್ರೆ ನಿಮಗೆ ಡೆಡ್ ಈಸಿ ಆಗ್ಬಿಡುತ್ತೆ. ಅರ್ಥ ಆಯ್ತಾ? ಇವಾಗ ನಾವು ಟ್ರಿಕ್ಸ್ ಗೊತ್ತೀವಿ, ಇವಾಗ ನಾನು ಎಕ್ಸಾಂಪಲ್ಸ್ ಕೊಡ್ಬಿಡಣ ನಿಮಗೆ. ಸಿಲೆಬಸ್ ಅಲ್ಲಿ ಇರ್ತಕ್ಕಂಥ ನಾಲ್ಕು ಮಾಡಿಬಿಟ್ಟಿದ್ದೀವಿ, ಅದನ್ನ ಮತ್ತೆ ಇನ್ನೊಂದ್ಸಲ ಜಸ್ಟ್ ಫೈವ್ ಮಿನಿಟ್ಸ್ ಅಲ್ಲೇ ಲಾಸ್ಟ್ ಅಲ್ಲಿ ರಿಪೀಟ್ ಮಾಡೋಣ. ಅರ್ಥ ಆಯ್ತಾ? ಅದಕ್ಕಿಂತ ಮೊದಲು ಇನ್ನೂ ಒಂದು ಎಕ್ಸಾಂಪಲ್ ಅರ್ಥ ಡಿಸ್ಕಸ್ ಮಾಡೋಣ ನೋಡಿ. ಒಂದಲ್ಲ ಒಂದು ನಾಲ್ಕು ಎಕ್ಸಾಂಪಲ್ಸ್ ಡಿಸ್ಕಸ್ ಮಾಡಿಬಿಡೋಣ, ಅಥವಾ ಮೂರು ಎಕ್ಸಾಂಪಲ್ಸ್. ಅರ್ಥ ಆಯ್ತಾ? ಅದನ್ನ ಪೂರ್ತಿಯಾಗಿ ಬಂತು ಅಂದ್ರೆ ನಿಮಗೆ ನೀವು ಪರ್ಫೆಕ್ಟ್ ಆಗಿದ್ದೀರಾ ಅಂತ, ಪರ್ಫೆಕ್ಟ್ ಆಗಿದ್ದೀರಾ ಅಂತ. ಹೇಗೆ ಅಂತ ಲೋಟ್ ನೋಡಿ. ಇವಾಗ ಯಾವುದೋ ಒಂದು ಎಕ್ಸಾಂಪಲ್ ಕೊಟ್ಟಿರ್ತಾನೆ. ಫಾರ್ ಎಕ್ಸಾಂಪಲ್ ಎಫ್ ಇ ಸಿ ಎನ್ ಸಿಕ್ಸ್ ಫೋರ್ ಮೈನಸ್ ಅಯಾನ್, ಇದರದ್ದು ನೋಡಿಲ್ಲ ಕೋಆರ್ಡಿನೇಷನ್ ನಂಬರ್. ಅರ್ಥ ಆಯ್ತಾ? ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಬಿಹೇವಿಯರ್, ಜಿಯೋಮೆಟ್ರಿಕಲ್ ಶೇಪ್. ಜಿಯೋಮೆಟ್ರಿಕಲ್ ಶೇಪ್, ಮ್ಯಾಗ್ನೆಟಿಕ್ ಬಿಹೇವಿಯರ್, ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಹೈಬ್ರಿಡೈಸೇಷನ್, ಕೋಆರ್ಡಿನೇಷನ್ ನಂಬರ್, ಇಷ್ಟು ಇಂಪಾರ್ಟೆಂಟ್. ಯಾವ್ದಾದ್ರು ಕೇಳ್ಬೋದು ಇಷ್ಟರಲ್ಲಿ ನೀಟ್ ಅಂಡ್ ಸಿಇಟಿ ಅಲ್ಲಿ. ಅರ್ಥ ಆಯ್ತಾ? ನೀವು ಥಿಯರಿಯಲ್ಲಿ ಕೇಳೋದಿಲ್ಲ, ಯಾಕಂದ್ರೆ ಇದು ನಿಮ್ಮ ಸಿಲೆಬಸ್ ಅಲ್ಲಿ ಇಲ್ಲ. ಬಟ್ ಇದು ಮಾಡೋದು ಬಂದು ನೀವು ಪ್ರತಿಯೊಂದು ಮಾಡ್ಬೋದು. ಅರ್ಥ ಆಯ್ತಾ? ಫಸ್ಟ್ ಏನ್ ಹೇಳಿದ್ರೆ ಫಸ್ಟ್ ಟ್ರಿಕ್ ಏನ? ಅಟಾಮಿಕ್ ನಂಬರ್. ಅರ್ಥ ಆಯ್ತಾ? ವಾಟ್ ಇಸ್ ಅಟಾಮಿಕ್ ನಂಬರ್ ಆಫ್ ಐರನ್? ಐರನ್ ಅಟಾಮಿಕ್ ನಂಬರ್ 26 ಅಲ್ವಾ? ಅವರು ರೈಟ್, ಅಟಾಮಿಕ್ ನಂಬರ್. ಅದಕ್ಕಿಂತ ಮೊದಲು ಅರ್ಥ ಆಯ್ತಾ? ಐರನ್ ಅಟಾಮಿಕ್ ನಂಬರ್ ದಟ್ ಇಸ್ ಝಡ್ ಇಸ್ ಈಕ್ವಲ್ ಟು ಎಷ್ಟು? 26. ಅದಾದ ತಕ್ಷಣ ಅರ್ಥ ಆಯ್ತಾ? ಇದರದ್ದು ಯಾವ್ಯಾವುದು? ಕೋಆರ್ಡಿನೇಷನ್ ನಂಬರ್, ಅರ್ಥ ಆಯ್ತಾ? ದಟ್ ಈಸ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಕಮ ಹೈಬ್ರಿಡೈಸೇಷನ್, ಕಮ
ಅರ್ಥ ಆಯ್ತಾ? ಮ್ಯಾಗ್ನೆಟಿಕ್ ಬಿಹೇವಿಯರ್, ಮ್ಯಾಗ್ನೆಟಿಕ್ ಬಿಹೇವಿಯರ್ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಅಂಡ್ ಜಿಯೋಮೆಟ್ರಿ, ಜಿಯೋಮೆಟ್ರಿ ಅರ್ಥ ಆಯ್ತಾ? ಇಷ್ಟು ನೀವು ಹೇಳ್ತಕ್ಕಂಥದ್ದು ಬರಬೇಕು. ಇದು ಇದರದ್ದು ಫಸ್ಟ್ ಅಟಾಮಿಕ್ ನಂಬರ್ ಗೊತ್ತಾಯ್ತಾ? ಆಕ್ಸಿಜನ್ ಸ್ಟೇಟ್ ಏನ್ ಕಂಡುಹಿಡಿತೀರ ನೋಡಿ, ಯಾವ್ದನ್ನ ಕಂಡುಹಿಡಿಬೇಕು ಅದು ಎಕ್ಸ್ ಅಲ್ವಾ, ಪ್ಲಸ್ ಈಚ್ ಸೈನೈಡ್ ಇಸ್ ಮೈನಸ್ ಒನ್ ಇಂಟು ಸಿಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್, ಮೈನಸ್ ಫೋರ್ ಅಲ್ವಾ. ನೆಕ್ಸ್ಟ್ ಎಕ್ಸ್ ಮೈನಸ್ ಸಿಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್, ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಫೋರ್ ಪ್ಲಸ್ ಸಿಕ್ಸ್, ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಟು ಅಲ್ವಾ. ಅಲ್ಲಿಗೆ ಪ್ಲಸ್ ಟು ಇಸ್ ದ ಆಕ್ಸಿಡೇಷನ್ ಸ್ಟೇಟ್, ಅರ್ಥ ಆಯ್ತಾ? ಪ್ಲಸ್ ಟು ಇಸ್ ದ ಆಕ್ಸಿಡೇಷನ್ ಸ್ಟೇಟ್. ರೆಡಿ ಕೆನರ್ ಆಫ್ ದಿಸ್, ಅರ್ಥ ಆಯ್ತಾ? ಅಲ್ಲಿಗೆ ಆಕ್ಸಿಜನ್ ಸ್ಟೇಟ್ ಕೂಡ ತಿಳ್ಕೊಂಡ್ರೆ ಎಷ್ಟು ಆಕ್ಸಿಜನ್ ಸ್ಟೇಟ್ ಪ್ಲಸ್ ಟು, ಅರ್ಥ ಆಯ್ತಾ? ಇವಾಗ ಸೆಕೆಂಡ್ ಒನ್ ಏನ್ ಹೇಳುತ್ತೆ, ಸೆಕೆಂಡ್ ಟ್ರಿಕ್ ಸ್ಟ್ರಾಂಗ್ ಫೀಲ್ಡ್ಸ್ ವೀಕ್ ಫೀಲ್ಡ್ಸ್ ಅಂತ ಅಲ್ವಾ. ಸ್ಟ್ರಾಂಗ್ ಫೀಲ್ಡ್ಸ್ ಅನ್ ಸಿ ಎನ್ ಇಸ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್. ಇವಾಗ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಆಗಿರ್ತಕ್ಕಂಥ ರೀಸನ್ ಇಂದ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದ್ರೆ ಅವು ಪೇರ್ ಅಪ್ ಆಗ್ತವೆ, ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದ್ರೆ ಅವು ಪೇರ್ ಅಪ್ ಆಗ್ತವೆ. ಅರ್ಥ ಆಯ್ತಾ? ಇಷ್ಟು ಗೊತ್ತಿದೆಯಾ? ನಾವು ನೆಕ್ಸ್ಟ್ ಟ್ರಿಕ್ ಏನ್ ಹೇಳುತ್ತೆ, ವಾಟ್ ಇಸ್ ದ ನೆಕ್ಸ್ಟ್ ಟ್ರಿಕ್? ಅರ್ಥ ಆಯ್ತಾ? ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರೀತಕ್ಕಂಥದ್ದು, ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರೀತಕ್ಕಂಥದ್ದು ನೋಡಿ ಇಲ್ಲಿ, ಆರ್ಗಾನ್ ತ್ರೀ ಡಿ ಸಿಕ್ಸ್ ಫೋರ್ ಎಸ್ ಟು, ತ್ರೀ ಡಿ ಸಿಕ್ಸ್ ಫೋರ್ ಎಸ್ ಟು, ಫೋರ್ ಪಿ ಝೀರೋ ಫೋರ್ ಡಿ ಝೀರೋ. ಅರ್ಥ ಆಗಿದೆಯಾ? ಇವನ್ ಎಕ್ಸ್ಟ್ರಾ ಬರ್ಕೊಂಡಿದೀವಿ ಅಷ್ಟೆ. ಇವಾಗ ಎಫ್ ಪಿ ಯಾವ ಆಕ್ಸಿಜನ್ ಸ್ಟೇಟ್ ಅಂತ ಹೇಳಿದ್ರೆ ಪ್ಲಸ್ ಟು ತಾನೆ, ಪ್ಲಸ್ ಟು ಬರೀ. ಇದಕ್ಕೆ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರೀತೀರಾ? ಆರ್ಗಾನ್ ತ್ರೀ ಡಿ ಸಿಕ್ಸ್ ಫೋರ್ ಎಸ್ ಝೀರೋ. ಯಾಕೇಳಿ? ಪ್ಲಸ್ ಟು ಅಂದ್ರೆ ಈ ಎಲೆಕ್ಟ್ರಾನ್ಸ್ ಲಾಸ್ ಆಗಿರುತ್ತೆ, ಫಸ್ಟ್ ಫೋರ್ ಎಸ್ ಅಲ್ಲಿ ಇರತಕ್ಕಂಥ ಲಾಸ್ ಆಗಿರುತ್ತೆ. ದಟ್ ಎಲೆಕ್ಟ್ರಾನ್ಸ್ ಆರ್ ಇನ್ವಾಲ್ಡ್ ಇನ್ ದ ಬಾಂಡಿಂಗ್ ಫಾರ್ಮೇಷನ್. ಅರ್ಥ ಆಯ್ತಾ? ದಿಸ್ ದ ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್. ಅದೇ ತರ ಫೋರ್ ಪಿ ಝೀರೋ ಫೋರ್ ಡಿ ಝೀರೋ. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಸ್ಟ್ರಾಂಗ್ ಫೀಲ್ಡ್ ಇದ್ದಲ್ಲಿ ಬೇಕಾಗಿದ್ರೆ ಇದನ್ನ ಬಿಟ್ಟರು ನಡೆಯುತ್ತೆ, ಸ್ಟ್ರಾಂಗ್ ಫೀಲ್ಡ್ ಇದ್ದಲ್ಲಿ. ಅರ್ಥ ಆಯ್ತಾ? ಬಟ್ ಬೇಡ, ಬರ್ಕೊಳ್ಳಿ. ನಾವೇನು ಬರೆಯೋದ್ರಿಂದ ಏನ್ ತಪ್ಪೇನಿಲ್ಲ. ಅರ್ಥ ಆಯ್ತಾ? ಬರೆಯೋದ್ರಿಂದ ಏನ್ ತಪ್ಪೇನಿಲ್ಲ. ಸ್ಟ್ರಾಂಗ್ ಫೀಲ್ಡ್ ಇದ್ದಲ್ಲಿ ಇದನ್ನ ಬರೀದ್ರೆ ಇದನ್ನ ಬಿಟ್ಟರು ನಡೆಯುತ್ತೆ. ನಾವು ಎಲೆಕ್ಟ್ರಾನಿಕ್ ಕನ್ಫರ್ಮೇಷನ್ ಬರೆಯೋದು ಗೊತ್ತಾಯ್ತಾ? ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಮಾಡಬೇಕು. ಕೋಆರ್ಡಿನೇಷನ್ ನಂಬರ್ ಸಿಕ್ಸ್ ಅನ್ನು ಗೊತ್ತಾಯ್ತಾ? ಯಾಕೇಳಿ? ಮಾನೋಡೆಂಟೆಡ್ ಲಿಗ್ಯಾಂಡ್ ಸಿಕ್ಸ್ ಇದೆ, ಅದರಿಂದ ಕೋಆರ್ಡಿನೇಷನ್ ನಂಬರ್ ಸಿಕ್ಸ್. ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಹೆಂಗ್ ಮಾಡಬೇಕು ಅಂದ್ರೆ ನೋಡಿಲ್ಲಿ, ದಿಸ್ ಆರ್ಗಾನ್ ಡಿ ಆರ್ಬಿಟಲ್ಸ್ ಎಷ್ಟು? ಫೈವ್ ಡಿ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಫೈವ್ ಡಿ ಆರ್ಬಿಟಲ್ಸ್, ಒನ್ ಟೂ ತ್ರೀ ಫೋರ್ ಫೈವ್. ಅರ್ಥ ಆಯ್ತಾ? ಫೈವ್ ಡಿ ಆರ್ಬಿಟಲ್ಸ್ ಯಾವ್ಯಾವು? ತ್ರೀ ಡಿ, ಇದೇನಿದು ಫೋರ್ ಎಸ್. ಇಲ್ಲಿ ನೋಡಿ ಫೋರ್ ಎಸ್ ನೀವು ಎರಡು ಬರೀತೀರಾ, ಒಂದೇ. ಎಸ್ ಆರ್ಬಿಟಲ್ ಯಾವತ್ತು ಒಂದೇ, ಡಿ ಆರ್ಬಿಟಲ್ಸ್ ಐದು, ಐದು ಒಂದೇ ಎನರ್ಜಿ ಹೊಂದಿರ್ತವೆ. ನೆಕ್ಸ್ಟ್ ಫೋರ್ ಪಿ. ಅರ್ಥ ಆಯ್ತಾ? ಫೋರ್ ಡಿ ಬರೆದ್ರು ನಾ ಸ್ಟ್ರಾಂಗ್ ಫೀಲ್ಡ್ ಇದ್ರೆ ಬರೆಯಲ್ಲ, ವೀಕ್ ಫೀಲ್ಡ್ ಇದ್ರೆ ಬರೀತೀನಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ, ವೀಕ್ ಫೀಲ್ಡ್ ಇದ್ರೆ ನಾನು ಬರ್ಕೊಳ್ತೀನಿ, ಸ್ಟ್ರಾಂಗ್ ಫೀಲ್ಡ್ ಇದ್ರೆ ನಾನು ಬರೀತಿಲ್ಲ ಇಷ್ಟ. ಅರ್ಥ ಆಯ್ತಾ? ನಾವು ಇದರಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆ? ಸಿಕ್ಸ್ ಎಲೆಕ್ಟ್ರಾನ್ಸ್ ಇದೆ. ಆ ಸಿಕ್ಸ್ ಎಲೆಕ್ಟ್ರಾನ್ಸ್ ಅಕಾಮಿಡೇಟ್ ಮಾಡಬೇಕು, ಒನ್ ಟೂ ತ್ರೀ ಫೋರ್ ಫೈವ್. ಅಂದ್ರೆ ಫಸ್ಟ್ ಹುಣಸ ಪ್ರಕಾರ ಸಿಂಗಲ್ ಆಗಿ ಆಕ್ಯುಪೈ ಆಗಿ ಮತ್ತೆ ಪೇರಪ್ ಆಗತ್ತೆ. ಅರ್ಥ ಆಯ್ತಾ? ನಾವು ಇಲ್ಲಿ ಬರೀಬೇಕು, ಇಲ್ಲಿ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಯಾವ್ದು, ಸಿ ಎನ್ ಮೈನಸ್ ಲಿಗ್ಯಾಂಡ್, ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್ ಆಫ್. ಅರ್ಥ ಆಯ್ತಾ? ಬರೀರಿಲ್ಲಿ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಯಾವ್ದು, ಸಿ ಎನ್ ಮೈನಸ್. ಅರ್ಥ ಆಯ್ತಾ? ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ದಟ್ ಇಸ್ ಸಿ ಎನ್ ಮೈನಸ್, ದ ಅನ್ಪೇರ್ಡ್ ಎಲೆಕ್ಟ್ರಾನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್ ಅಪ್.
as follows. Artha aita? Due to presence of strong field ligand have the CN minus, the unpaired electrons gets paired up is as follows. Anta. Is as follows. Artha aita? Yavathara pair up agutte anta nodana? Argon. थ्री डी तन अर्थ आयता दिस इज फोर एस दिस इज फोर पी अर्थ आयता इवागा ये स्ट्रांग लिगेंड्स इरतकंत रीजन इंदा ई अनपेयर्ड इलेक्ट्रॉन्स नोडकोळ्ळि इल्ले वेरी इंपॉर्टेंट ई अनपेयर्ड इलेक्ट्रॉन्स इदरल्लि बंद पेर अप आगुत्ते अंद्रे नोडि इल्लि 1 2 3 ई एरडु बंद इदरल्लि पेर अप आगिबिट्टिदे हिंगित्तु ताने ಇವೆರಡು ಬಂದು ಇದರಲ್ಲಿ ಪೇರಪ್ ಆಗಿದೆ ಇಲ್ಲೊಂದು ಇಲ್ಲೊಂದು ಅರ್ಥ ಆಯ್ತಾ ಇವಾಗ ಎಷ್ಟು ವೇಕೆಂಟ್ ಆರ್ಬಿಟಲ್ಸ್ ಪ್ರೊಸೆಸ್ ಮಾಡುತ್ತೆ ಸೆಂಟ್ರಲ್ ಮೆಟಲ್ ಆಟಮ್ ಕೋಆರ್ಡಿನೇಷನ್ ನಂಬರ್ ಎಷ್ಟು ಅಂದಿದ್ರೆ ಅಷ್ಟೇನೆ ನಮಗೆ 6 ವೇಕೆಂಟ್ ಆರ್ಬಿಟಲ್ಸ್ ಬೇಕಾ 6 ಇದಾವೆ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ನಾವು 4 ಡಿ ಕೂಡ ಬರ್ಕೊಳ್ಳೋಣ 1 2 3 4 5 6 ಇದಾವೆ ಅಲ್ಲಂದ್ರೆ ನೋ ನೀಡ್ ಟು ರೈಟ್ 4 ಡಿ ಅರ್ಥ ಆಯ್ತಾ ಜಿಯೋಮೆಟ್ರಿ ಅಂಡ್ ಟೈಪ್ ಆಫ್ ಕಾಂಪ್ಲೆಕ್ಸ್ ಅರ್ಥ ಆಯ್ತಾ ಟೈಪ್ ಆಫ್ ಕಾಂಪ್ಲೆಕ್ಸ್ ಕೂಡ ಹೇಳಬಹುದು ಬೇಕಾದ್ರೆ ಟೈಪ್ ಆಫ್ ಕಾಂಪ್ಲೆಕ್ಸ್ ಅಂದ್ರೆ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಮತ್ತೆ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕೂಡ ಹೇಳಬಹುದು ಇಷ್ಟು ಹೇಳಬಹುದು ನಾವು ನೋಡಿ ಅರ್ಥ ಆಯ್ತಾ ನೋಡಿ ಯಾವಾಗ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಯ್ತೋ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ಸ್ ಈ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎರಡು ಬಂದು ಇದರಲ್ಲಿ ಬಂದು ಪೇರ್ ಅಪ್ ಆಗಿಬಿಟ್ಟಿದೆಯೋ ಅರ್ಥ ಆಯ್ತಾ ಇದರಲ್ಲಿ ಬಂದು ಪೇರ್ ಅಪ್ ಆಗಿದೆ ಹೆಂಗಿರುತ್ತೆ ಈವಾಗ ಈ ಆರ್ಬಿಟಲ್ಸ್ ಹೈಬ್ರಿಡೇಷನ್ ಗೆ ಇನ್ವಾಲ್ವ್ ಆಗ್ತವೆ अर्थ आयता आक्चुअली विबीटी चेना ज्ञापक विबीटी केमिकल बॉन्डिंग ओवरलैपिंग ऑफ एटॉमिक ऑर्बिटल्स विबीटी कोऑर्डिनेशन कंपाउंड फर्स्ट इंटरमिक्सिंग आगे मत ओवरलैप आगते इंटरमिक्सिंग आगे अर्थ आयता हाइब्रिड ऑर्बिटल्स फॉर्म आगते अंदर इंटरमिक्सिंग एटॉमिक ऑर्बिटल्स इन्वॉल्व आगे अस्टे आइडेंटिकल हाइब्रिड ऑर्बिटल्स फॉर्म आगते आइडेंटिकल हाइब्रिड ऑर्बिटल्स लिगेंड्स ऑर्बिटल्स अनपेयर्ड इलेक्ट्रॉन्स इतने अदर जो ओवरलैपिंग आगते यू गॉट इट ऑर नॉट अर्थ आयता फर्स्ट इंटरमिक्सिंग आगे मत ओवरलैपिंग आगते इंटरमिक्सिंग अंड ओवरलैपिंग एरडु आगते कोऑर्डिनेशन कंपाउंड्स इंटरमिक्सिंग अंदर एनु नोडिलि ಈ ವೇಕೆಂಟ್ ಆರ್ಬಿಟಲ್ಸ್ ಯಾವೋ ಇದರಲ್ಲಿ 2 ಇದರಲ್ಲಿ 1 ಇದರಲ್ಲಿ 3 ಟೋಟಲಿ ಡಿಎಲ್ ಎಷ್ಟು 2 ಪಿಎಸ್ಎಲ್ ಎಷ್ಟು 1 ಪಿಎಲ್ ಎಷ್ಟು 3 ಡಿ2ಎಸ್3 ಹೈಬ್ರಿಡೇಷನ್ ಆಗಿ ಅರ್ಥ ಆಯ್ತಾ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಅರ್ಥ ಆಯ್ತಾ 6 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಅರ್ಥ ಆಯ್ತಾ ಎಷ್ಟು ಆಗುತ್ತೆ 6 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಲೈಕ್ ದಿಸ್ D2SP3 hybrid orbitals. Hybrid orbitals. ಅರ್ಥ ಆಯ್ತಾ 6 ಅರ್ಥ ಆಯ್ತಾ D2SP3 ಹೈಬ್ರಿಡ್ ಆರ್ಬಿಟಲ್ಸ್ ಈ 6 D2SP3 ಹೈಬ್ರಿಡ್ ಆರ್ಬಿಟಲ್ಸ್ ನೆಕ್ಸ್ಟ್ ಏನಾಗುತ್ತೆ ಈ ಲಿಗೇಂಡ್ಸ್ ಇರುತ್ತೆನೆ ಈ ಲಿಗೇಂಡ್ಸ್ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರತಕ್ಕಂತ ಒಂದು ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗುತ್ತೆ ಓವರ್ಲ್ಯಾಪ್ ಆಗಿಬಿಟ್ಟು ಕೋಆರ್ಡಿನೇಟ್ ಬಾಂಡ್ ಫಾರ್ಮ್ ಆಗುತ್ತೆ ಅದರಿಂದ ಇಂಟರ್ಮಿಕ್ಸಿಂಗ್ ಫಸ್ಟ್ ಆಗಿ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿ ಆ ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪಿಂಗ್ ಆಗುತ್ತೆ ಅದರ ಜೊತೆಗೆ ಈ ಲಿಗೇಂಡ್ಸ್ ಡೊನೇಟ್ ಮಾಡತಕ್ಕಂತ ಒಂದು ಎಲೆಕ್ಟ್ರಾನ್ಸ್ ಇರ್ತಾವ ನೋಡು ಆರ್ಬಿಟಲ್ ಜೊತೆಗೆ ಅರ್ಥ ಆಗಿದೆಯಾ ಎನಿ ಡೌಟ್ ನೌ ಇವಾಗ ಒಂದೊಂದು ಲಿಗೇಂಡ್ ಅಲ್ಲಿ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರುತ್ತೆ ಆ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರ್ತಕ್ಕಂತ ಆರ್ಬಿಟಲ್ ಜೊತೆ ಈ ಹೈಬ್ರಿಡ್ ಆರ್ಬಿಟಲ್ಸ್ ಓವರ್ಲ್ಯಾಪ್ ಆಗಿಬಿಟ್ಟು ಕೋಆರ್ಡಿನೇಟ್ ಬಾಂಡ್ಸ್ ಆಗುತ್ತೆ ಇವೇ ಕೋಆರ್ಡಿನೇಟ್ ಬಾಂಡ್ಸ್ ಎಲೆಕ್ಟ್ರಾನ್ಸ್
ಒಂದೊಂದು ಸಿ ಎನ್ ಮೈನಸ್ ಇಂದ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್. ಅರ್ಥ ಆಗಿದೆಯಾ? ಇವಾಗ ಇಲ್ಲಿ ಇಲ್ಲಿ ಏನಾದ್ರೂ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಾಣಿಸ್ಕೊಳ್ತಾ ಇದೆಯಾ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಈ ತರ ಕಾಣಿಸ್ಕೊಳ್ತಾ ಇದೆಯಾ ಇಲ್ಲಿ ಏನಾದ್ರೂ? ಇಲ್ಲ. ಇಲ್ಲ ಅಂದ್ರೆ ಡಯಾಮ್ಯಾಗ್ನೆಟಿಕ್ ಬಿಹೇವಿಯರ್. ಮ್ಯಾಗ್ನೆಟಿಕ್ ಬಿಹೇವಿಯರ್ ಗೊತ್ತಾಯ್ತು, ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಗೊತ್ತಾಯ್ತು, ಹೈಬ್ರಿಡೇಷನ್ ಗೊತ್ತಾಯ್ತು. ಅರ್ಥ ಆಯ್ತಾ? ಜಿಯೋಮೆಟ್ರಿ, ಯಾವ ಹೈಬ್ರಿಡೇಷನ್? ಡಿ ಟು ಎಸ್ ಪಿ ತ್ರೀ ತ್ರೀ ಶೇಪ್ ಏನಂತ ಹೇಳ್ತೀನಿ ನಾನು? ಆಕ್ಟೆಟ್ರಲ್ ಶೇಪ್. ಶೇಪ್ ಹೇಳದ್ರಿ, ಜಿಯೋಮೆಟ್ರಿ ಹೇಳದ್ರಿ. ಅರ್ಥ ಆಯ್ತಾ? ಯಾವ ಟೈಪ್ ಆಫ್ ಕಾಂಪ್ಲೆಕ್ಸ್? ಇವಾಗ ಬಾಂಡಿಂಗ್ ಗೆ ಅಂದ್ರೆ ಅರ್ಥ ಆಯ್ತಾ, ಹೈಬ್ರಿಡೇಷನ್ ಗೆ ಯಾವ ಇನ್ವಾಲ್ವ್ ಆಗಿದೆ? ಎನ್ ಮೈನಸ್ ಒನ್ ಡಿ ಆರ್ಬಿಟಲ್ಸ್ ಅಂದ್ರೆ ಎನ್ ಮೈನಸ್ ಒನ್ ಅಂದ್ರೆ ತ್ರೀ ಡಿ, ಇಲ್ಲಿ ಎನ್ ಇಸ್ ಇಕ್ವಲ್ ಟು ಫೋರ್ ತಾನೇ? ತ್ರೀ ಡಿ ಆರ್ಬಿಟಲ್ಸ್ ಇನ್ವಾಲ್ವ್ ಅಂದ್ರೆ ಹೈಬ್ರಿಡೇಷನ್. ಇಫ್ ಎನ್ ಮೈನಸ್ ಒನ್ ಡಿ ಆರ್ಬಿಟಲ್ ಇನ್ವಾಲ್ವ್ ಅಂದ್ರೆ ಹೈಬ್ರಿಡೇಷನ್, ದ ಫಾರ್ಮ್ ಕಾಂಪ್ಲೆಕ್ಸ್ ಕಾಂಪೌಂಡ್ ಇಸ್ ಕಾಲ್ಡ್ ಎಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್. ದ ಟೈಪ್ ಆಫ್ ಕಾಂಪ್ಲೆಕ್ಸ್ ಇಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಲೋ ಸ್ಪಿನ್ ಕಾಂಪ್ಲೆಕ್ಸ್. ಹೇಳ್ಬೋದಾ? ಅರ್ಥ ಆಗಿದೆ ಅನ್ಸುತ್ತೆ. ನೋಡಿ, ಟೈಪ್ ಆಫ್ ಕಾಂಪ್ಲೆಕ್ಸ್ ಹೇಳ್ಬೋದು, ಜಿಯೋಮೆಟ್ರಿ ಹೇಳ್ಬೋದು, ಹೈಬ್ರಿಡೇಷನ್ ಮೇಲೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಹೇಳ್ಬೋದು, ಹೈಬ್ರಿಡೇಷನ್ ಹೇಳ್ಬೋದು, ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಗೊತ್ತಾಗಿದೆ, ಕೋಆರ್ಡಿನೇಷನ್ ಬರ್ ಗೊತ್ತಾಗಿದೆ. ಯಾವ್ದಾದ್ರು ಕೇಳ್ಕೊಳ್ಳಿ, ಅವ್ನ ಇಷ್ಟ ಬಂದಿದ್ದು ಕೇಳ್ಕೊಳ್ಳಿ. ಅರ್ಥ ಆಗಿದೆಯಾ? ಎನಿ ಡೌಟ್ ಅಲ್ಲಿಗೆ? ಇದು ನೀಟಾಗಿ ಅರ್ಥ ಆಗಿದೆ ಅನ್ಸುತ್ತೆ. ಅರ್ಥ ಆಗಿದ್ದಿಲ್ಲ ಹೇಳಿ. ವೆರಿ ಸಿಂಪಲ್, ವೆರಿ ಸಿಂಪಲ್. ಅದೇ ನಾನಿಲ್ಲಿ ತ್ರೀ ಮೈನಸ್ ಬರೀತೀನಿ. ಅರ್ಥ ಆಯ್ತಾ? ತ್ರೀ ಮೈನಸ್ ಬರೀತೀನಿ. ಇವಾಗ ತ್ರೀ ಮೈನಸ್ ಅಂದ್ರೆ ವಾಟ್ ಇಸ್ ದ ಅಟಾಮಿಕ್ ನಂಬರ್? ಸೇಮ್, ಬಟ್ ಆಕ್ಸಿಜನ್ ಸ್ಟೇಟ್ ಇಸ್ ಪ್ಲಸ್ ತ್ರೀ. ಅರ್ಥ ಆಯ್ತಾ? ಪ್ಲಸ್ ತ್ರೀ ಇದ್ದಾಗ ಅರ್ಥ ಆಯ್ತಾ, ಇಲ್ಲಿ ಫೈವ್ ಇರುತ್ತೆ. ರೀಡಿಂಗ್ ಅನ್ ನಾಟ್. ಇವಾಗ ಸ್ಟ್ರಾಂಗ್ ಲಿಗ್ಯಾಂಡ್ ಇದೆ, ಪೇರಪ್ ಆಗತ್ತೆ. ಅಂದ್ರೆ ಪೇರಪ್ ಇದ್ರೆ ಐದು ಇದೆಯಲ್ಲ, ಐದರಲ್ಲಿ ಒಂದು ಎರಡು ಮೂರು ನಾಲ್ಕು ನೋಡಿ, ಇವೆರಡು ಬಂದು ಎರಡರಲ್ಲಿ ಪೇರಪ್ ಆಗುತ್ತೆ ಈ ತರ. ಅರ್ಥ ಆಯ್ತಾ? ಯಾವಾಗ ಇವೆರಡು ಬಂದು ಎರಡರಲ್ಲಿ ಪೇರಪ್ ಆಗಿದೆ, ಇನ್ನೊಂದು ಇದೆಯಲ್ಲ ಆ ಒಂದು. ಅರ್ಥ ಆಯ್ತಾ? ಆ ಒಂದು ದಟ್ ಈಸ್ ಇಲ್ಲಿ ಶಿಫ್ಟ್ ಆಗತ್ತೆ. ಅರ್ಥ ಆಯ್ತಾ? ಇಲ್ಲಿ ಶಿಫ್ಟ್ ಆಗತ್ತೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಇವು ಇನ್ವಾಲ್ವ್ ಆಗುತ್ತೆ ಹೈಬ್ರಿಡೇಷನ್ಗೆ, ಅಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ ಆಗುತ್ತೆ. ಅರ್ಥ ಆಯ್ತಾ? ಅಲ್ಲಿಗೆ ಡಿ ತ್ರೀ ಎಸ್ ಪಿ ಟು ಇದ್ದಾಗ ಕೂಡ ಆಕ್ಟ್ರೈಡಲ್ಲಿ ಬರುತ್ತೆ, ಬಟ್ ನಿಮ್ಗೆ ಇಲ್ಲ, ಸಿಲೆಬಸ್ ಅಲ್ಲೇ ನೋಡ್ಕೊಂಡಿವಿ. ಅರ್ಥ ಆಯ್ತಾ? ಇವಾಗ ನೆಕ್ಸ್ಟ್ ಅನದರ್ ಎಕ್ಸಾಂಪಲ್, ವೆರಿ ಇಂಪಾರ್ಟೆಂಟ್ ಎಕ್ಸಾಂಪಲ್. ಅರ್ಥ ಆಯ್ತಾ? ನಾವು ನೋಡಿಲ್ಲಿ ಅನದರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಸಿ ಯು ಎನ್ ಎಚ್ ತ್ರೀ ಫೋರ್ ಟೈಮ್ಸ್ ಟೂ ಪ್ಲಸ್. ಇವು ಇದ್ರದ್ದು ಅರ್ಥ ಆಯ್ತಾ? ಕೋಆರ್ಡಿನೇಷನ್ ನಂಬರ್, ಎಲೆಕ್ಟ್ರಾನ್ ಅರೇಂಜ್ಮೆಂಟ್, ಹೈಬ್ರಿಡೈಸೇಷನ್, ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಜಿಯೋಮೆಟ್ರಿ, ಟೈಪ್ ಆಫ್ ಕಾಂಪ್ಲೆಕ್ಸ್, ಏನಂತ ಹೇಳ್ತೀರಾ? ಟ್ರಿಕ್ಸ್ ಎಲ್ಲ ಗೊತ್ತಿದೆಯಾ? ಫಸ್ಟ್ ಟ್ರಿಕ್ ಏನು? ಇದರದ್ದು ಸೆಂಟ್ರಲ್ ಮೆಟಲ್ ಆಟಮ್ ಯಾವ್ದೊಂದು ಕಂಡಿಬೇಕು, ಅದರದ್ದು ಅಟಾಮಿಕ್ ನಂಬರ್ ಕಂಡಿಬೇಕು. ಒಟ್ಟು ಸೆಂಟ್ರಲ್ ಮೆಟಲ್ ಆಟಮ್ ಕಾಪ. ಅರ್ಥ ಆಯ್ತಾ? ಸಿ ಯು, ಸಿ ಯು ಅಟಾಮಿಕ್ ನಂಬರ್ ಎಷ್ಟು? 29 ಅಲ್ವಾ? ಅರ್ಥ ಆಯ್ತಾ? ಆ ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಶನ್? ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಶನ್? ಕೋಆರ್ಡಿನೇಷನ್ ನಂಬರ್ ಫೋರ್ ಇದ್ದಾಗ ಇದು ಬೇಕಾಗೇ ಇಲ್ಲ. ಅರ್ಥ ಆಯ್ತಾ? ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಶನ್? 10 1 3 ಡಿ 10 4s1 ಅಲ್ವಾ? ದಿಸ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಶನ್ ಆಫ್ ಕಾಪರ್. ಅರ್ಥ ಆಯ್ತಾ? ಯಾಕೆ ಕಾಪರ್ ಇಲ್ಲಿ 9 ಇರ್ಬೇಕು, ಇಲ್ಲಿ 2 ಇರ್ಬೇಕು? ರೂಲ್ ಪ್ರಕಾರ ಒಂದು ಎಲೆಕ್ಟ್ರಾನ್ ಇದೆ, ಕ್ಯಾಕ್ ಬಂದಿದೆ ಅಂದ್ರೆ ಡ್ಯೂ ಟು ಎಕ್ಸ್ಟ್ರಾ ಸ್ಟೆಬಿಲಿಟಿ ಆಫ್ ಕಂಪ್ಲೀಟ್ಲಿ ಫಿಲ್ಡ್ 3 ಡಿ ಆರ್ಬಿಟಲ್ಸ್, ಒಂದು ಎಲೆಕ್ಟ್ರಾನ್ 4s ಜಂಪ್ 3d ತಾನೆ? ಅಲ್ಲಿ ಅಟಾಮಿಕ್ ನಂಬರ್ ಗೊತ್ತಾಯ್ತು, ಎಲೆಕ್ಟ್ರಾನಿಕ್ ಕನ್ಫರ್ಮ್ ಗೊತ್ತಾಯ್ತು. ಇವಾಗ ಆಕ್ಸಿಜನ್ ಸ್ಟೇಟ್ ಹೇಳೋಣ. ಇಲ್ಲಿ ನ್ಯೂಟ್ರಲ್ ಲಿಗೆಂಡ್ಸ್ ಇದ್ದಲ್ಲಿ ನಾನು ಹೇಳ್ತೀನಿ ನಿಮಗೆ, ಸೆಂಟ್ರಲ್ ಮೆಟಲ್ ಆಟಮ್ ಜೊತೆ ಓನ್ಲಿ ನ್ಯೂಟ್ರಲ್ ಲಿಗೆಂಡ್ಸ್ ಇದ್ರೆ ದ ಚಾರ್ಜ್ ಇಟ್ ಸೆಲ್ಫ್ ಈಸ್ ದ ಆಕ್ಸಿಜನ್ ಸ್ಟೇಟ್ ಅಂತ ಕೂಡ ಗುರುತು. ಇಲ್ಲಾಂದ್ರೆ ಕಂಡಿಡಿ ರೂಲ್ ಪ್ರಕಾರ ಏನ್ ಕಂಡಿಡಿತೀರಿ? ಇದು ಎಕ್ಸ್ ಅಂತ ಒಳ್ಳೆ ಪ್ಲಸ್ 0 × 4 = +2, ಎಕ್ಸ್ ಈಸ್ ಇಕ್ವಲ್ ಟು ಪ್ಲಸ್ 2 ಆಗುತ್ತೆ. ಇವಾಗ ಸಿ ಯು ಇನ್ +2 ಆಕ್ಸಿಡೇಷನ್ ಸ್ಟೇಟ್, ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫರ್ಮೇಶನ್? ಅರ್ಥ ಆಯ್ತಾ? 9 ಅಲ್ವಾ? ಅರ್ಥ ಆಗಿದೆಯಾ? 9. ಇವಾಗ 9 ಎಲೆಕ್ಟ್ರಾನ್ಸ್ ನಾವು ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಮಾಡೋಣ. ಇವಾಗ 5 ಆಗಿದೆ ಆಲ್ರೆಡಿ,
6 7 8 9 ಅರ್ಥ ಆಯ್ತಾ? ಇಲ್ಲಿ ಸ್ಟ್ರಾಂಗ್ ಫೀಲ್ಡ್ ವೀಕ್ ಫೀಲ್ಡ್, ಸ್ಟ್ರಾಂಗ್ ಫೀಲ್ಡ್ NH3 ಇಸ್ ಸ್ಟ್ರಾಂಗ್ ಫೀಲ್ಡ್ ಗೆ ಅಣ್ಣ. ಸ್ಟ್ರಾಂಗ್ ಫೀಲ್ಡ್ ಇರತಕ್ಕಂತ ರೀಸನ್ ಏನು ನೋಡಿ, ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ NH3 ಲಿಗಂಡ್. ಅರ್ಥ ಆಯ್ತಾ? ಸ್ಟ್ರಾಂಗ್ ಫೀಲ್ಡ್ ಲಿಗಂಡ್ ಇಸ್ NH3, ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್ ಅಪ್ ಇಸ್ ಆಸ್ ಫಾಲೋಸ್ ಅಂತ ನೋಡಿಲ್ಲಿ. ದಿಸ್ ಎಲೆಕ್ಟ್ರಾನ್ ನೋಡಿಲ್ಲಿ, ದಿಸ್ ಎಲೆಕ್ಟ್ರಾನ್ ನಾನು ಬರೆದಿರ್ತೀನಿ, ಇವಾಗ ಈ ಎಲೆಕ್ಟ್ರಾನ್ ಈ ಜಂಪ್ ಪಟ್ಟು ಈ ಜಂಪ್ ಪಟ್ಟು 4pz, ಈ ಅನ್ಪೇರ್ಡ್ ಎಲೆಕ್ಟ್ರಾನ್ ಎಲ್ಲಿ ಜಂಪ್ ಆಗ್ತಿದೆ, 4pz ಗೆ ಜಂಪ್ ಆಗ್ತಿದೆ. ಇದರಲ್ಲಿ ಇರತಕ್ಕಂತ ಒಂದೇ ಅನ್ಪೇರ್ಡ್ ಇಲ್ಲಿ ಜಂಪ್ ಆಗ್ತಿದೆ, ಆವಾಗ ಏನಾಗುತ್ತೆ? ವಾಟ್ ಇಸ್ ಹೈಬ್ರಿಡೇಷನ್? DsP2 ಹೈಬ್ರಿಡೇಷನ್ ಅಲ್ವಾ. D1 S1 P2 ಟೋಟಲಿ DsP2 ಹೈಬ್ರಿಡೇಷನ್. ಯಾವಾಗ DsP2 ಹೈಬ್ರಿಡೇಷನ್ ಆಗಿದೆಯೋ, DsP2 ಹೈಬ್ರಿಡೇಷನ್ ಆಗಿದೆಯೋ, ವಾಟ್ ಇಸ್ ದ ಜಿಯೋಮೆಟ್ರಿಕಲ್ ಶೇಪ್? ಸ್ಕ್ವೇರ್ ಪ್ಲೇನಾ? ಇಸ್ ಎ ಸ್ಕ್ವೇರ್ ಪ್ಲೇನಾರ್ ಕಾಂಪ್ಲೆಕ್ಸ್. ಹೈಬ್ರಿಡೇಷನ್ ನೋಡಿದ ತಕ್ಷಣ ಈ ಜಿಯೋಮೆಟ್ರಿ ಹೇಳ್ಬಿಡ್ಬೋದು. ಅರ್ಥ ಆಯ್ತಾ? ಇವಾಗ ಈ ಅಟಾಮಿಕ್ ಆರ್ಬಿಟಲ್ಸ್ ನಾಲ್ಕು, D1 S1 P2 ನಾಲ್ಕು ಹೈಬ್ರಿಡೇಷನ್ ಇನ್ವಾಲ್ವ್ ಆಗಿ ಅಂದ್ರೆ ಇಂಟರ್ಮಿಕ್ಸಿಂಗ್ ಆಗಿ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ? 4 ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ. ದಟ್ 4 ಆರ್ ಐಡೆಂಟಿಕಲ್ ಇನ್ ನೇಚರ್. 1 2 3 4 ಏನ್ ನೀವು ಅದೇ ಆಯ್ತಾ? 4 DsP2 ಹೈಬ್ರಿಡ್ ಆರ್ಬಿಟಲ್ಸ್, ಹೈಬ್ರಿಡ್ ಆರ್ಬಿಟಲ್ಸ್ ನಾಲ್ಕು, DsP2 ಹೈಬ್ರಿಡ್ ಆರ್ಬಿಟಲ್ಸ್. ಈ ನಾಲ್ಕು DsP2 ಹೈಬ್ರಿಡ್ ಆರ್ಬಿಟಲ್ಸ್ ಯಾವ್ದ್ರ ಜೊತೆ ಓವರ್ಲ್ಯಾಪಿಂಗ್ ಆಗುತ್ತೆ? ನೆಕ್ಸ್ಟ್ ಇಂಟರ್ಮಿಕ್ಸಿಂಗ್ ಆಯ್ತು. ನೆಕ್ಸ್ಟ್ ಈ ಲಿಗೆಂಡ್ಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಹೊಂದಿರುತ್ತಲ್ಲ ಆ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ. ಇದು ಚೆನ್ನಾಗಿ ನೆನಪಿಟ್ಕೊಳ್ಳಿ ಪಾಯಿಂಟ್. ಆ ಕೋಆರ್ಡಿನೇಟ್ ಬಾಂಡ್ಸ್ ಒಂದೊಂದು ಲಿಗೆಂಡ್ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ಸ್, ಇವೇ ಕೋಆರ್ಡಿನೇಟ್ ಬಾಂಡ್ ಗೆ ಇನ್ವಾಲ್ವ್ ಆಗ್ತಕ್ಕಂಥ ಎಲೆಕ್ಟ್ರಾನ್ಸ್. ಗೆಟಿಂಗ್? ಅರ್ಥ ಆಯ್ತಾ? ಹೈಬ್ರಿಡೇಷನ್ ಗೊತ್ತಾಯ್ತು, ಜಿಯೋಮೆಟ್ರಿಕಲ್ ಶೇಪ್ ಗೊತ್ತಾಯ್ತು. ಇದು ಯಾವ ಆರ್ಬಿಟಲ್, ಯಾವ ಟೈಪ್ ಆಫ್ ಕಾಂಪ್ಲೆಕ್ಸ್? ಇದು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್, ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್? ಅರ್ಥ ಆಯ್ತಾ? ಇಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್. ಇಟ್ ಈಸ್ ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಬಿಕಾಸ್ N-1d ಆರ್ಬಿಟಲ್ ಆರ್ ಇನ್ವಾಲ್ವ್ ಇನ್ ದಿ ಹೈಬ್ರಿಡೇಷನ್. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಮ್ಯಾಗ್ನೆಟಿಕ್ ಬಿಹೇವಿಯರ್, ಡಯಾಮ್ಯಾಗ್ನೆಟಿಕ್, ಇದರಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದಾವ? ಇದಾವೆ. ಇದರಲ್ಲಿ ಇದೆ ನೋಡಿ, ಇಟ್ ಶೋಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ನೀವು ಮಿಸ್ ಮಾಡ್ಕೊಳ್ತೀರಿ, ಇದ್ರಲ್ಲಿ ನೋಡ್ಬಿಟ್ಟು ಇದ್ರಲ್ಲಿ ನೋಡ್ಬಿಟ್ಟು ಡಯಾಮ್ಯಾಗ್ನೆಟಿಕ್ ಬಂದ್ಬಿಡ್ತೀರಾ, ಇದನ್ನ ಮರ್ತ್ಬಿಟ್ಟಿರ್ತೀರಾ. ಇಟ್ ಈಸ್ ಪ್ಯಾರಾಮ್ಯಾಗ್ನೆಟಿಕ್ ಪ್ರಾಪರ್ಟಿ. ಅಲ್ಲಿಗೆ ಮ್ಯಾಗ್ನೆಟಿಕ್ ಬಿಹೇವಿಯರ್ ಗೊತ್ತಾಯ್ತು, ಜಿಯೋಮೆಟ್ರಿ ಗೊತ್ತಾಯ್ತು. ವಾಟ್ ಇಸ್ ಜಿಯೋಮೆಟ್ರಿ? ಅರ್ಥ ಆಯ್ತಾ? ಸ್ಕ್ವೇರ್ ಪ್ಲೇನ್. ಹೆಂಗಿರುತ್ತೆ ಸ್ಕ್ವೇರ್ ಪ್ಲೇನ್? ಅವಾಗ ನಾನು ಆಫ್ ಕ್ಯಾಡ್ರಲ್ಲಿ ಬರೆಯೋದು ಬರೆಯೋದು ತೋರಿಸ್ಬಿಟ್ಟೆ, ನಿನ್ನ ಬರೆಯೋದು ಹೆಂಗಿರುತ್ತೆ ಅಂತ. ಅರ್ಥ ಆಯ್ತು? ಸ್ಕ್ವೇರ್ ಪ್ಲೇನ್ ತೋರಿಸ್ಬಿಡ್ತೀನಿ, ಮತ್ತೆ ಆಫ್ ಕ್ಯಾಡ್ರಲ್ಲಿ ಹೆಂಗಿರುತ್ತೆ ಅಂತ ನೋಡ್ತೀನಿ ನೋಡಿ. ಅರ್ಥ ಇದೆ? ಸ್ಕ್ವೇರ್ ಪ್ಲೇನ್ CO ಕೋಆರ್ಡಿನೇಟ್ ಬಾಂಡ್ಸ್ ಇವು. ಅರ್ಥ ಆಯ್ತಾ? NH3 ಲೈಸಿನ್ ಒನ್ ಪ್ಲೇನ್. ದೀಸ್ 4 ಲಿಗೆಂಡ್ಸ್ ಆರ್ ಲೈಸಿನ್ ಒನ್ ಪ್ಲೇನ್. ಅರ್ಥ ಆಯ್ತಾ? 2+. ದಿಸ್ ಇಸ್ ದ ಶೇಪ್ ಆಫ್ ದಟ್ ಇಸ್ ಕಾಂಪ್ಲೆಕ್ಸ್ ಅಯಾನ್. ಸ್ಕ್ವೇರ್ ಪ್ಲೇನ್ ಆರ್ ಇಸ್ ಶೇಪ್. ಅರ್ಥ ಆಯ್ತಾ? ಎನಿ ಡೌಟ್? ಏನ್ ಡೌಟ್ ಇಲ್ವಾ? ಅರ್ಥ ಆಗಿದೆಯಾ? ನೌ ವಿಲ್ ಡಿಸ್ಕಸ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಆವಾಗಲೇ ನಾನು ಯಾವುದು FeCN6 4- ಇತ್ತಲ್ಲ, ಅದು ಆಕ್ಟಾಡ್ರಲ್ ಶೇಪ್ ಹೆಂಗಿರುತ್ತೆ ಅಂತ ಬರೆಯಲ್ಲ. ಯಾವ್ದು ಹೇಳಿ? ಆವಾಗಲೇ ಎಕ್ಸಾಂಪಲ್ದು ಶೇಪ್ ನಾನು ಅವಾಗ್ಲೂ ಬರೆದಿರ್ಲಿಲ್ಲ, ಇವಾಗ ಬರಿತಾ ಇದ್ದೀನಿ. ಯಾವ್ದದು? FeCN6 ಆಕ್ಟಾಡ್ರಲ್ ಅಲ್ವಾ? ಯಾಕೆ? D2SP3 ಹೈಬ್ರಿಡೇಷನ್. FeCN-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 C
ಇದರಲ್ಲಿ ದೀಸ್ ಫೋರ್ ಲೈನ್ಸ್ ಇನ್ ಒನ್ ಪ್ಲೇನ್,
ಒಂದು ಪ್ಲೇನ್ ಅಲ್ಲಿ ಎಕ್ಸಿಸ್ಟ್ ಆಗಿದೆ ಅರ್ಥ ಆಯ್ತಾ ನೆಕ್ಸ್ಟ್ ಒನ್ ಸಿ ಎನ್ ಮೈನಸ್ ಇಸ್ ಅಬೋವ್ ದ ಪ್ಲೇನ್ ಅರ್ಥ ಆಯ್ತಾ ಅನದರ್ ಸಿ ಎನ್ ಮೈನಸ್ ಇಸ್ ಬಿಲೋ ದ ಪ್ಲೇನ್ ಈ ಸಿ ಎನ್ ಮೈನಸ್ ಬಿಲೋ ದ ಪ್ಲೇನ್ ಅರ್ಥ ಆಯ್ತಾ ಇವು ನಾಲ್ಕು ಒಂದು ಪ್ಲೇನ್ ಅಲ್ಲಿ ಇರ್ತವೆ ಒಂದು ಸಿ ಎನ್ ಮೈನಸ್ ಅಬೋವ್ ದ ಬಿಲೋ ದ ಪ್ಲೇನ್ ಇನ್ನೊಂದು ಸಿ ಎನ್ ಮೈನಸ್ ಇಸ್ ಅಬೋವ್ ದ ಪ್ಲೇನ್ ಅರ್ಥ ಆಯ್ತಾ ಅಲ್ವಾ ದಿಸ್ ಇಸ್ ದ ಆವಾಗಲೇ ಎಕ್ಸಾಂಪಲ್ ದಿದೋ ಶೇಪ್ ಅರ್ಥ ಆಗಿದೆಯಾ ನೀವು ಶೇಪ್ ಬರೀಲಿಕ್ಕೆ ಕೇಳಲ್ಲ ವಾಟ್ ಇಸ್ ದ ಶೇಪ್ ಆಫ್ ಮಾಲಿಕ್ಯೂಲ್ ಅಂತ ಕೇಳ್ತಾನೆ ದಟ್ ಈಸ್ ನೀವು ಅವಾಗ ಆಫ್ಟರ್ ದಟ್ ಈಸ್ ಆಫ್ಟರ್ ಡಿಲೀಟ್ ಶೇಪ್ ಅಂತ ಬರಬೇಕು ಅರ್ಥ ಆಗಿದೆಯಾ ಹೆಂಗಿರುತ್ತೆ ಅಂತ ಗೊತ್ತಿರಲಿ ಅಂತ ನಾನು ಶೇಪ್ ಬರೀತಕ್ಕಂಥದ್ದು ಅಷ್ಟೇ ನಿಮಗೆ ಶೇಪ್ಸ್ ಡಿಸ್ಕಸ್ ಮಾಡಲಿ ಯಾವುದರಲ್ಲಿ ಎನ್ ಸಿ ಆರ್ ಟಿ ಅಲ್ಲಿ ಅರ್ಥ ಆಗಿದೆಯಾ ಏನೇ ಡೌಟ್ ನೋಡಿ ಒಂದಕ್ಕೆ ಬಂದ್ರೆ ಇನ್ನೆಲ್ಲ ಬಂದಂಗೆ ನಿಮಗೆ ಅರ್ಥ ಆಯ್ತಾ ನೆಕ್ಸ್ಟ್ ಇನ್ನೊಂದು ಯಾವ್ದಪ್ಪ ಅಂದ್ರೆ ದಟ್ ಈಸ್ ನಿಕಲ್ ಟೆಟ್ರಾ ಕಾರ್ಬೋನೇಟ್ ಏನಿದೆ ನಿಕಲ್ ಟೆಟ್ರಾ ಕಾರ್ಬೋನೇಟ್ ವಾಟ್ ಇಸ್ ದ ಕೋಆರ್ಡಿನೇಷನ್ ನಂಬರ್ ಫೋರ್ ಕೋಆರ್ಡಿನೇಷನ್ ನಂಬರ್ ಫೋರ್ ಅಲ್ವಾ ಮ್ಯಾಮ್ ಅರ್ಥ ಆಯ್ತಾ ವಾಟ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ನಿಕಲ್ ವಾಟ್ ಇಸ್ ದ ಅಟಾಮಿಕ್ ನಂಬರ್ ಇಟ್ ಇಸ್ 28 ಅಲ್ವಾ ವಾಟ್ ಇಸ್ ದ ಆಕ್ಸಿಜನ್ ಸ್ಟೇಟ್ ಜೀರೋ ವಾಟ್ ಇಸ್ ದ ರೀಸನ್ ಇಟ್ ಇಸ್ ಜೀರೋ ಆಕ್ಸಿಜನ್ ಸ್ಟೇಟ್ ಸಿಓ ಇಸ್ ನ್ಯೂಟ್ರಲ್ ಇಗೇನ್ ಅರ್ಥ ಆಯ್ತಾ ಇಲ್ಲೇನು ಚಾರ್ಜ್ ಇಲ್ಲ ಆದ್ರಿಂದ ದ ನಿಕಲ್ ಆಕ್ಸಿಜನ್ ಸ್ಟೇಟ್ ಇಸ್ ಜೀರೋ ನಿಕಲ್ ಇನ್ 28 ಅಟಾಮಿಕ್ ನಂಬರ್ ಜೀರೋ ಆಕ್ಸಿಜನ್ ಸ್ಟೇಟ್ ಇದು ಜೀರೋ ಆಕ್ಸಿಜನ್ ಸ್ಟೇಟ್ ಅರ್ಥ ಆಯ್ತಾ ವಾಟ್ ಇಸ್ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ 8-2 ದಿಸ್ ಇಸ್ 8-2 ಅಲ್ವಾ ಅರ್ಥ ಆಗ್ತಿದೆಯಾ ಎನಿ ಡೌಟ್ ಅಲ್ಲಿಗೆ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ಗೊತ್ತಾಯ್ತು ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಮಾಡೋಣ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಏನ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಅರ್ಥ ಆಯ್ತಾ ದಿಸ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ನೋಡಿ 3D ಅಲ್ಲಿ 8 ಇದೆ 4S ಅಲ್ಲಿ 4S ಅಲ್ಲಿ 2 ಇದಾವೆ ಯಾಕಪ್ಪ ಅಂದ್ರೆ ಜೀರೋ ಆಕ್ಸಿಜನ್ ಸ್ಟೇಟ್ ತಾನೆ ನಾವು ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಯಾವ್ದು ಸಿಒ ಕಾರ್ಬನ್ ಲಿಗ್ಯಾಂಡ್ ಅರ್ಥ ಆಯ್ತಾ ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್ ಅಪ್ ಈಸ್ ಆಸ್ ಫಾಲೋಸ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗತ್ತೆ ಏನ್ ಪೇರ್ ಅಪ್ ಆಗತ್ತೆ ಅಂತ ನೋಡಿ ಇಲ್ಲಿ ಅರ್ಥ ಆಯ್ತಾ ಇವೆರಡು ಬಂದು ಇಲ್ಲಿ ಪೇರ್ ಅಪ್ ಆಗ್ಬಿಡುತ್ತೆ ಅರ್ಥ ಆಯ್ತಾ ನೋಡಿಲ್ಲ ಇವೆರಡು ಬಂದು ಇಲ್ಲಿ ಪೇರಪ್ ಆಗಿದೆ ನೋಡಿಲ್ಲಿ ವೆರಿ ಇಂಪಾರ್ಟೆಂಟ್ ಸ್ವಲ್ಪ ಕೇರ್ ಆಗಿ ನೋಡ್ಕೊಳ್ಳಿ ಇವೆರಡು ಬಂದು ಇಲ್ಲಿ ಪೇರಪ್ ಆಗತ್ತೆ ಅಂದ್ರೆ ಇಲ್ಲಿ ಪೇರಪ್ ಆಗುತ್ತಿದೆ ಇವಾಗ ಇಲ್ಲಿ 8 ಇತ್ತಲ್ವ ಈ ಎರಡು ಎಲೆಕ್ಟ್ರಾನ್ಸ್ ಒಂದು ಇದಕ್ಕೆ ಬಂದು ಜಂಪ್ ಆಗಿಬಿಟ್ಟು ಪೇರಪ್ ಆಗಿಬಿಟ್ಟಿದೆ ಇವಾಗ ಎಷ್ಟು ಕೋಆರ್ಡಿನೇಷನ್ ನಂಬರ್ 4 ತಾನೆ 4 ಅಂದ್ರೆ 4 ವೇಕೆಂಟ್ ಆರ್ಬಿಟಲ್ಸ್ ಇದಾವ ನೋಡಿ 1 2 3 4 ಇದಾವ ವಾಟ್ ಇಸ್ ಹೈಬ್ರಿಡೇಷನ್ ಎಸ್ ಪಿ 3 ಹೈಬ್ರಿಡೇಷನ್ ಏನಿದೆ ಎಸ್ ಪಿ 3 ಹೈಬ್ರಿಡೇಷನ್ ಎಸ್ ಪಿ 3 ಹೈಬ್ರಿಡೇಷನ್ ಆಗಿ ಎಷ್ಟು ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ಸ್ಫಾರ್ಮ್ ಆಗುತ್ತೆ 4 ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ಸ್ 4 ಎಸ್ ಪಿ 3 ಹೈಬ್ರಿಡ್ ಆರ್ಬಿಟಲ್ಸ್ ಐಡೆಂಟಿಕಲ್ ಇನ್ ನೇಚರ್ ಅರ್ಥ ಆಯ್ತಾ ಇಂಟರ್ಮಿಕ್ಸಿಂಗ್ ಆಗ್ಬಿಟ್ಟು ಈ ಅಟಾಮಿಕ್ ಆರ್ಬಿಟಲ್ಸ್ 1 2 3 4 ಇಂಟರ್ಮಿಕ್ಸಿಂಗ್ ಆಗಿ 4 ಐಡೆಂಟಿಕಲ್ ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗಿದೆ ಈ ಹೈಬ್ರಿಡ್ ಆರ್ಬಿಟಲ್ಸ್ ಈ ಲಿಗೈಂಡ್ಸ್ ಡೊನೇಟ್ ಮಾಡ್ತಕ್ಕಂತ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರತಕ್ಕಂತ ಆರ್ಬಿಟಲ್ ಜೊತೆ ಓವರ್ಲ್ಯಾಪಿಂಗ್ ಆಗಿ ಅರ್ಥ ಆಯ್ತು ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ಆ ಕೋಆರ್ಡಿನೇಟ್ ಬಾಂಡ್ ಎಲೆಕ್ಟ್ರಾನ್ಸ್ ಇವು ಲಿಗೈಂಡ್ಸ್ ಡೊನೇಟ್ ಮಾಡ್ತಕ್ಕ ಒಂದೊಂದು ಲಿಗೈಂಡ್ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಿರ್ತಕ್ಕಂಥದ್ದು ಅರ್ಥ ಆಯ್ತಾ ವಾಟ್ ಇಸ್ ಅ ಹೈಬ್ರಿಡೇಷನ್ ಹೈಬ್ರಿಡೇಷನ್ ಒಂದು ಎಸ್ ಪಿ 3 ವಾಟ್ ಇಸ್ ಅ ಜಿಯೋಮೆಟ್ರಿ ಎಸ್ ಪಿ 3 ಇದ್ರೆ ಟೆಟ್ರಾಹೆಡ್ರಲ್ ಶೇಪ್ ವಾಟ್ ಇಸ್ ಅ ಮ್ಯಾಗ್ನೆಟಿಕ್ ಬಿಹೇವಿಯರ್ ಡಯಾಮ್ಯಾಗ್ನೆಟಿಕ್ ಬಿಹೇವಿಯರ್ ಯಾಕಂದ್ರೆ ಇಲ್ಲಿ ಇಲ್ಲಿ ಯಾವ್ದು ಅನ್ಪಡ ಕಾಣಿಸ್ಕೊಳ್ತಿಲ್ಲ ಡಯಾಮ್ಯಾಗ್ನೆಟಿಕ್ ಬಿಹೇವ್ ಮ್ಯಾಗ್ನೆಟಿಕ್ ಬಿಹೇವ್ ಡಯಾಮ್ಯಾಗ್ನೆಟಿಕ್ ಅಂತ ಗೊತ್ತಾಯ್ತು
ಅರ್ಥ ಆಯ್ತಾ? ಜಾಮೆಟ್ರಿ ನೀವು ಬರೀಬೇಕಲ್ಲಿ, ನಾನು ಬರ್ದಿಲ್ಲ ಅಷ್ಟೇ, ಇಲ್ಲಿ ಜಾಮೆಟ್ರಿ ಅರ್ಥ ಆಯ್ತಾ? ಏನ್ ಜಾಮೆಟ್ರಿ? ಟೆಟ್ರಾಹೆಡ್ರಲ್ ಶೇಪ್, ಹೈಬ್ರಿಡೈಸೇಷನ್, sp3, ಮ್ಯಾಗ್ನೆಟಿಕ್ ಬಿಹೇವಿಯರ್ ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಡಯಾಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಅರ್ಥ ಆಯ್ತಾ? ಈ ತರ ಬರೀಬೇಕು. ಇವಾಗ ಆ ಟೆಟ್ರಾಹೆಡ್ರಲ್ ಶೇಪ್ ಹೆಂಗಿರುತ್ತೆ ಅಂತ ನೋಡಿ, ನಿಕ್ಕಲ್ 1 CO 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 CO. This is the tetrahedral shape. This is the tetrahedral shape. Artha aita? The bond angle is actually 109 degree 28 minutes iruthe. Artha aita? This is a tetrahedral shape. Ready? Adaga tetrahedral shape gothaytu. Andre geometrical geometry gothaytu, magnetic behavior gothaytu, electron arrangement gothaytu, hybridization gothaytu, coordination bar gothaytu. Alva? ಈ ತರ ಪ್ರತಿಯೊಂದು ಮಾಲಿಕ್ಯೂಲ್ಗೂ ನಿಮಗೆ ಬರೀತಕ್ಕಂಥದ್ದು ಬರಬೇಕು, ಆವಾಗ ನೀವು ಪರ್ಫೆಕ್ಟ್ ಆಗಿದ್ದೀರಿ ಅಂತ. ಅರ್ಥ ಆಯ್ತಾ? ಆವಾಗ ಪರ್ಫೆಕ್ಟ್ ಆಗಿದ್ದೀರಾ ಅಂತ. ಅರ್ಥ ಆಗಿದೆಯಾ? ಇರಡು ಈ ತರ ನೀವು ಯಾವ್ದಕ್ಕೆ ಕೇಳಿದ್ರು ಬರೀಬೋದೆ. ನಾವು ಸಿಲ್ಬಸ್ ಅಲ್ದೇ ನಾವು ಮೂರು ಎಕ್ಸಾಂಪಲ್ಸ್ ತಗೊಂಡಿದ್ದೀವಿ. ಅರ್ಥ ಆಯ್ತಾ? ಸಿಲ್ಬಸ್ ಅಲ್ಲಿ ಇರ್ತಕ್ಕಂಥ 4 ಕೇಳ್ಬೋದ ನೋಡಿ, ವೆರಿ ಸಿಂಪಲ್. ಸಿಲ್ಬಸ್ ಅಲ್ಲಿ ಇರ್ತಕ್ಕಂಥ 4, ದಟ್ ಈಸ್ ಒಂದ್ ಏನಪ್ಪ ಅಂದ್ರೆ COF6 3- ಅಲ್ವಾ? COF6 3-, ಅದ್ರ ಕೋಆರ್ಡಿನೇಷನ್ ನಂಬರ್ 6, ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ವಾಟ್ ಇಸ್ ಅ ಸೆಂಟ್ರಲ್ ಮೆಟಲ್ ಆಟಮ್ ಕೋಬಾಲ್ಟ್, ವಾಟ್ ಇಸ್ ಅಟಾಮಿಕ್ ನಂಬರ್ 27 ಅಲ್ವಾ? ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್ ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ +3 ಹೆಂಗಂತ ಗೊತ್ತಿದ್ಯಾ? ಎಕ್ಸ್ ಪ್ಲಸ್ -1 × 6 ಇಸ್ ಈಕ್ವಲ್ ಟು -3, ಎಕ್ಸ್ -6 ಇಸ್ ಈಕ್ವಲ್ ಟು -3, ಎಕ್ಸ್ ಇಸ್ ಈಕ್ವಲ್ ಟು -3 + 6, ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಬರೀಬೇಕಾ? ಅರ್ಥ ಆಗ್ತಿದೆಯಾ? ಇಲ್ಲ ಬರ್ದು ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಹೇಳಿದ್ರೆ ಬರ್ದು ಎಕ್ಸ್ಪ್ಲೇನ್ ಮಾಡ್ತೀನಿ. ಬೇಕಂದ್ರೆ ಯಾವ್ದನ್ನು ಕಂಡಿಬೇಕು ಅದನ್ನ ಎಕ್ಸ್ ಅಂತ ಬಿಟ್ಟು ತಗೊಳ್ಳಿ, ಪ್ಲಸ್ ಈಚ್. ಅರ್ಥ ಆಯ್ತಾ? ಈಚ್ ಎಫ್ ಇಸ್ -1 × 6 ಇದಾವೆ, ಇಸ್ ಈಕ್ವಲ್ ಟು -3, ಎಕ್ಸ್ -6 ಇಸ್ ಈಕ್ವಲ್ ಟು -3, ಎಕ್ಸ್ ಇಸ್ ಈಕ್ವಲ್ ಟು -3 + 6, ದೇರ್ಫೋರ್ ಎಕ್ಸ್ ಇಸ್ ಈಕ್ವಲ್ ಟು +3. ಬಂತ? ಆಕ್ಸಿಜನ್ ಸ್ಟೇಟ್ ದಟ್ ಈಸ್ ಯಾವ್ದ್ರದ್ದು? ಕೋಬಾಲ್ಟ್ದು +3 ಆಕ್ಸಿಜನ್ ಸ್ಟೇಟ್. ಪ್ಲಸ್ 3 ಅಂದ್ರೆ ಇಲ್ಲಿ ಬೇಕಾದ್ರೆ ನಾನು ವೀಕ್ ಫೀಲ್ಡ್ ಇರ್ತಕ್ಕಂಥ ರೀಸನ್ ಇಂದ ಇಲ್ಲಿ 4D ಕೂಡ ಬರ್ಕೊಂಡಿರ್ತೀನಿ. ಅರ್ಥ ಆಯ್ತಾ? 4D ಕೂಡ ಬರ್ಕೊಂಡಿರ್ತೀನಿ. 0 4D 0. ಇವಾಗ +3 ಅಂದ್ರೆ ಇದರಲ್ಲಿ 2 ಆಗಿರುತ್ತೆ, ಇದರಲ್ಲಿ 1 ಆಗಿರುತ್ತೆ. ಇದರಲ್ಲಿ ನಾನು 6 ಬರೀಲ್ಲ. ಕೋಬಾಲ್ಟ್ ಇನ್ +3 ಆಕ್ಸಿಜನ್ ಸ್ಟೇಟ್, ದಿಸ್ ದ ಎಲೆಕ್ಟ್ರಾನಿಕ್ ಕನ್ಫಿಗರೇಷನ್, ಬರೀತಕ್ಕಂಥದ್ದು ಬರಬೇಕು. ಅರ್ಥ ಆಗಿದೆಯಾ? ನಾವು ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಅರ್ಥ ಆಯ್ತಾ? ಇದರಲ್ಲಿ 6 ಇದಾವೆ, ಇದರಲ್ಲಿ 0 ಇದೆ. ನಾನು 4D ಕೂಡ ಬರ್ಕೊಡ್ತೀನಿ. ಅರ್ಥ ಆಯ್ತಾ? ಇವಾಗ ಇದ್ರಲ್ಲಿ 6 ಇದಾವ ಇಲ್ವಾ? 6 ಇದೆ ನೋಡಿ, 1 2 3 4 5 6 ಕರೆಕ್ಟ್ ಆಗಿದೆ. ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಮುಗಿಯುತ್ತೆ. ಇವಾಗ ಡ್ಯೂ ಟು ಪ್ರೆಸೆನ್ಸ್ ಆಫ್ ವೀಕ್ ಫೀಲ್ಡ್ ಲಿಗೇಂಡ್, ಯಾವ್ದು? F- ಬ್ರಾಕೆಟ್ ಅಲ್ಲಿ F- ಬರ್ದಿರ್ತೀನಿ, ಯಾಕಪ್ಪ ಅಂದ್ರೆ ಯಾವ್ದು ವೀಕ್ ಫೀಲ್ಡ್ ಲಿಗೇಂಡ್ ಅಂತ. ದ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಅರ್ಥ ಆಯ್ತಾ? Do not paired up is as follows. ಅರ್ಥ ಆಯ್ತಾ? ಅವಾಗ ಏನಾಗತ್ತೆ ನೋಡಿ, ಒಂದು ಬಂದ್ರೆ ಎಲ್ಲ ಬಂದಂಗೆ 3D. ಅರ್ಥ ಆಯ್ತಾ? ಹೈಬ್ರಿಡೈಸೇಷನ್. ಇವಾಗ ಇಲ್ಲಿ ಯಾವ್ದಿರುತ್ತೆ? 4D ಕೂಡ ಇರ್ತವೆ. 1 2 3 4 5 4D ಅಲ್ವಾ? ಇವಾಗ ಇದು 3 4P 4S. ಯಾವಾಗ ವೀಕ್ ಫೀಲ್ಡ್ ಇದೆಯೋ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಲ್ಲ. ಯಾವ ಎಲೆಕ್ಟ್ರಾನ್ಸ್ ಪೇರ್ ಅಪ್ ಆಗಲ್ಲ? ನಮ್ಗೆ ಎಂಟಿ ಆರ್ಬಿಟಲ್ಸ್ ಎಷ್ಟು ಬೇಕು? 6 ಬೇಕು. ಯಾಕಂದ್ರೆ ಕೋಆರ್ಡಿನೇಷನ್ ಬರೀ 6 ತಾನೆ? 1 2 3 4 5 6. ಏನಿವು? ಅರ್ಥ ಆಯ್ತಾ? ಎಸ್ 1, ಬಿಗಳು 3, ಡಿಗಳು 2, sp3 d2 hybridization.
ಇವಾಗ ಈ ಸಿಕ್ಸ್ ಎಂಪ್ಟಿ ಆರ್ಬಿಟಲ್ಸ್ ಎಂಪ್ಟಿ ಆರ್ಬಿಟಲ್ಸ್ ಅಥವಾ ವೇಕೆಂಟ್ ಆರ್ಬಿಟಲ್ಸ್ ಅರ್ಥಾಯ್ತಾ ಇಂಟರ್ಮಿಕ್ಸಿಂಗ್ ಆಗಿ ಎಷ್ಟು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗತ್ತೆ ಎಷ್ಟು ಸಿಕ್ಸ್ ಫಾರ್ಮ್ ಆಗುತ್ತೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏನಿವು ಈ ಎಂಪಿ ಆರ್ಬಿಟಲ್ಸು ಇಂಟರ್ಮಿಕ್ಸಿಂಗ್ ಆಗಿ ಫಾರ್ಮ್ ಆಗಿರ್ತಕ್ಕಂಥ ಒಂದು ಹೈಬ್ರಿಡ್ ಆರ್ಬಿಟಲ್ಸ್ ಇವು ಯಾವ ಹೈಬ್ರಿಡ್ ಆರ್ಬಿಟಲ್ಸ್ ಎಸ್ ಪಿ ತ್ರೀ ಡಿ ಟು ಹೈಬ್ರಿಡ್ ಆರ್ಬಿಟಲ್ಸ್ ಎಷ್ಟು ಫಾರ್ಮ್ ಆಗಿದೆ ಸಿಕ್ಸ್ ದಟ್ ಈಸ್ ಸಿಕ್ಸ್ ಎಸ್ ಪಿ ತ್ರೀ ಡಿ ಟು ಹೈಬ್ರಿಡ್ ಆರ್ಬಿಟಲ್ಸ್ ಈ ಸಿಕ್ಸ್ ಹೈಬ್ರಿಡ್ ಆರ್ಬಿಟಲ್ಸ್ ಐಡೆಂಟಿಕಲ್ ನೇಚರ್ ಅಂತ ಈ ಸಿಕ್ಸ್ ಹೈಬ್ರಿಡ್ ಆರ್ಬಿಟಲ್ಸ್ ಯಾವ್ದ್ರ ಜೊತೆ ಓವರ್ಲ್ಯಾಪ್ ಆಗ್ತವೆ ಲಿಗ್ಯಾಂಡ್ಸ್ ಅಲ್ಲಿ ಅನ್ಪೇಡಲಕ್ಸ್ ಅಂತ ಇರತಕ್ಕಂತ ಒಂದು ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗತ್ತೆ ಒಂದೊಂದು ಎಫ್ ಇಂದ ಎರಡೆರಡು ಎಲೆಕ್ಟ್ರಾನ್ಸ್ ಇದು ಒಂದು ಎಫ್ ಇಂದ 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 ಸಿಕ್ಸ್ ಎಫ್ ಗಳಿದಾವೆ ಸಿಕ್ಸ್ ಪೇರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇವೇ ಕೋಆರ್ಡಿನೇಟ್ ಬಾಂಡ್ ಅಲ್ಲಿ ಮೂಲವಾಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ ಕೋಆರ್ಡಿನೇಟ್ ಬಾಂಡ್ಸ್ ಯಾವ ಫಾರ್ಮ್ ಆಗುತ್ತೆ ಹೈಬ್ರಿಡ್ ಆರ್ಬಿಟಲ್ಸ್ ಈ ಲಿಗ್ಯಾಂಡ್ಸ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಆರ್ಬಿಟಲ್ ಜೊತೆ ಓವರ್ಲ್ಯಾಪ್ ಆಗಿ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ಅರ್ಥ ಆಯ್ತಾ ಅಲ್ಲಿಗೆ ಕೋಆರ್ಡಿನೇಷನ್ ಬರೀ ಸಿಕ್ಸ್ ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಗೊತ್ತಾಯ್ತು ಅರ್ಥ ಆಯ್ತಾ ಹೈಬ್ರಿಡೈಸೇಷನ್ ಗೊತ್ತಾಯ್ತು ಯಾವುದು ಎಸ್ ಪಿ ತ್ರೀ ಡಿ ಟು ಹೈಬ್ರಿಡೈಸೇಷನ್ ವಾಟ್ ಇಸ್ ಅ ಮ್ಯಾಗ್ನೆಟಿಕ್ ಬಿಹೇವಿಯರ್ ಹಾ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಯಾಕೆ ಹೇಳಿ ಅನ್ಪೇಡ್ ಎಲೆಕ್ಟ್ರಾನ್ಸ್ ಇದೆ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಬಿಹೇವಿಯರ್ ಜಿಯೋಮೆಟ್ರಿ ಏನು ಆಕ್ಟಾಹೆಡ್ರಲ್ ಶೇಪ್ ಎಸ್ ಪಿ ತ್ರೀ ಡಿ ಟು ಇರತಕ್ಕಂಥ ಆಕ್ಟಾಹೆಡ್ರಲ್ ಶೇಪ್ ವಾಟ್ ಟೈಪ್ ಆಫ್ ಕಾಂಪ್ಲೆಕ್ಸ್ ಇಟ್ ಈಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಯಾಕೆ ಹೇಳಿ ಔಟರ್ ಎನ್ ಡಿ ಆರ್ಬಿಟಲ್ಸ್ ಯುಟಿಲೈಸ್ ಮಾಡ್ಕೊಂಡಿದೆ ಔಟರ್ ಎನ್ ಡಿ ಆರ್ಬಿಟಲ್ಸ್ ನ ಬಾಂಡಿಂಗ್ ಇನ್ವಾಲ್ವ್ ಮಾಡ್ಕೊಂಡಿದೆ ಆದ್ರಿಂದ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಥವಾ ಐಸ್ಪಿನ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಐಸ್ಪಿನ್ ಕಾಂಪ್ಲೆಕ್ಸ್ ಅಥವಾ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ ಟೈಪ್ ಆಫ್ ಕಾಂಪ್ಲೆಕ್ಸ್ ಗಳು ಗೊತ್ತಾಯ್ತಾ ಎನಿ ಡೌಟ್ ಅರ್ಥ ಆಗಿದೆಯಾ ನೆಕ್ಸ್ಟ್ ನೋಡಿ ಇಲ್ಲ ಎಷ್ಟು ಈಸಿ ಆಗ್ಬಿಡುತ್ತೆ ನೋಡಿ ಒಂದು ಬಂದ್ರೆ ಇನ್ನೊಂದು ಯಾವುದು ಏನೇ ಚಿತ್ರ ಸಿಕ್ಸ್ ಟೈಮ್ಸ್ ತ್ರೀ ಪ್ಲಸ್ ಅರ್ಥ ಆಯ್ತಾ ಇದು ಸೇಮ್ ಇಲ್ಲಿವರೆಗೂ ಏನು ಚೇಂಜ್ ಮಾಡಂಗಿಲ್ಲ ಅರ್ಥ ಆಯ್ತಾ ಇದು ಕೂಡ ಏನು ಚೇಂಜ್ ಮಾಡಂಗಿಲ್ಲ ಯಾಕೆ ಸಿಕ್ಸ್ ಇದ್ದಾನೆ ಸಿಕ್ಸ್ ಇದ್ದಾವೆ ಇವಾಗ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಎಸ್ ಎಫ್ ಎಲ್ ಅರ್ಥ ಆಯ್ತಾ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಯಾವ್ದು ಎನ್ ಎಚ್ ತ್ರೀ ಅರ್ಥ ಆಯ್ತಾ ದ ಎಲೆಕ್ಟ್ರಾನ್ಸ್ ಗೆಟ್ಸ್ ಪೇರ್ಡ್ The electrons gets paired up is as follows. ಯಾವ ಎಲೆಕ್ಟ್ರಾನ್ಸ್ ಪೇರ್ಡ್ ಅಪ್ ಆಗುತ್ತೆ ಇವೆರಡು ಬಂದು ಎರಡರಲ್ಲಿ ಪೇರ್ ಅಪ್ ಆಗುತ್ತೆ ಹಿಂಗೆ ಆವಾಗ ಇವು ಬೇಕಾಗಿಲ್ಲ ಅರ್ಥ ಆಯ್ತು ಎಂಪ್ಟಿ ಆರ್ಬಿಟಲ್ಸ್ ಒಂದು ಎರಡು ಮೂರು ನಾಲ್ಕು ಐದು ಆರು ಅರ್ಥ ಆಯ್ತಾ ಸಾಕು ಯಾಕಂದ್ರೆ ಕೋಆರ್ಡಿನೇಷನ್ ಬರೀ ಸಿಕ್ಸ್ ಸಿಕ್ಸ್ ಎಂಪ್ಟಿ ಆರ್ಬಿಟಲ್ಸ್ ಅವೈಲಬಿಲಿಟಿ ಇದೆಯಲ್ಲ ಆವಾಗ ಫೋರ್ ಡಿ ಬೇಕಾಗಿಲ್ಲ ಆವಾಗ ಡಿ ಟು ಎಸ್ ಪಿ ತ್ರೀ ಹೈಬ್ರಿಡೈಸೇಷನ್ ಯಾವಾಗ ಡಿ ಟು ಎಸ್ ಪಿ ತ್ರೀ ಹೈಬ್ರಿಡೇಷನ್ ಆಗಿದೆಯೋ ಈ ಡಿ ಟು ಎಸ್ ಪಿ ತ್ರೀ ಹೈಬ್ರಿಡೇಷನ್ ಆಗಿ ಆರು ಹೈಬ್ರಿಡ್ ಆರ್ಬಿಟಲ್ಸ್ ಫಾರ್ಮ್ ಆಗುತ್ತೆ ಆರು ಹೈಬ್ರಿಡ್ ಆರ್ಬಿಟಲ್ಸ್ ಅರ್ಥ ಆಯ್ತು ಈ ಲಿಗ್ಯಾಂಡ್ಸ್ ಅನ್ಪೇಡ್ ಎಲೆಕ್ಟ್ರಾನ್ಸ್ ಹೊಂದಿರುತ್ತಲ್ಲ ಆರು ಆರ್ಬಿಟಲ್ಸ್ ಜೊತೆ ಓವರ್ಲ್ಯಾಪ್ ಆಗ್ಬಿಟ್ಟು ಈ ತರ ಕೋಆರ್ಡಿನೇಟ್ ಬಾಂಡ್ಸ್ ಫಾರ್ಮ್ ಆಗುತ್ತೆ ದಿಸ್ ಈಸ್ ಡಿ ಟು ಎಸ್ ಪಿ ತ್ರೀ ಸಿಕ್ಸ್ ಸಿಕ್ಸ್ ಡಿ ಟು ಎಸ್ ಪಿ ತ್ರೀ ಹೈಬ್ರಿಡ್ ಆರ್ಬಿಟಲ್ಸ್ ದ ಜಿಯೋಮೆಟ್ರಿ ಈಸ್ ಆಕ್ಟಾಹೆಡ್ರಲ್ ಶೇಪ್ ಮ್ಯಾಗ್ನೆಟಿಕ್ ಬಿಹೇವಿಯರ್ ಡೈಮ್ಯಾಗ್ನೆಟಿಕ್ ಬಿಹೇವಿಯರ್ ಹೇಳ್ಬೋದಾ ಅರ್ಥ ಆಯ್ತಾ ಅದೇ ತರ ನೋಡಿ ನಿನ್ನೆ ಮಾಡಿರ್ತಕ್ಕಂಥದ್ದು ಇನ್ನೊಂದ್ಸಲ ರೊಟೇಷನ್ ಅಷ್ಟೇ ಅರ್ಥ ಆಗ್ತಿದ್ಯಾ ಫಾಸ್ಟ್ ಆಯ್ತಾ ವೆರಿ ಇಂಪಾರ್ಟೆಂಟ್ ದಟ್ ಈಸ್ ಯಾವುದು ನಿಕ್ಕಲ್ ಟೆಟ್ರಾ ಸೈನ್ ತಗೊಳ್ಳೋಣ ಟೂ ಮೈನಸ್ ವಾಟ್ ಇಸ್ ದ ಸೆಂಟ್ರಲ್ ಮೆಟಲ್ ಆಟಮ್ ನಿಕ್ಕಲ್ ವಾಟ್ ಇಸ್ ಅಟಾಮಿಕ್ ನಂಬರ್ ಟ್ವೆಂಟಿ ಏಟ್ ಅರ್ಥ ಆಯ್ತಾ ಇಟ್ ಈಸ್ ಟ್ವೆಂಟಿ ಏಟ್ ಅರ್ಥ ಆಯ್ತಾ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏಟ್ ಅರ್ಥ ಆಯ್ತಾ ವಾಟ್ ಇಸ್ ಆಕ್ಸಿಜನ್ ಸ್ಟೇಟ್ ಇನ್ ನಿಕ್ಕಲ್ ಟೂ ಪ್ಲಸ್ ಬರಿಬೇಕಾ ಎಕ್ಸ್ ಹೆಂಗಂತ ನೋಡಿ ಇಲ್ಬೇಕಾದ್ರೆ ಫಾಸ್ಟ್ ಆಯ್ತಾ ಈಚ್ ಸಿ ಎನ್ ಈಸ್ ಮೈನಸ್ ಒನ್ ಇಂಟು ಫೋರ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಮೈನಸ್ ಫೋರ್ ಇಸ್ ಈಕ್ವಲ್ ಟು ಮೈನಸ್ ಟು ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಟು ಪ್ಲಸ್ ಫೋರ್ ದೇರ್ ಫೋರ್ ಎಕ್ಸ್ ಇಸ್ ಈಕ್ವಲ್ ಟು ಪ್ಲಸ್ ಬಂತ ದ
The oxidation state is nickel plus 2. Nickel plus 2. If nickel plus 2 oxidation state is 8 and you are talking about this, this is the loss. This is 0. If you have electrons in the body, this is the coordination 4 is the reason it is back again. That's the back again 4P. 4D, 4D back again. That's it. You have a strong field at the reason due to presence of strong field ligand. How the Cn minus ligand. The electrons gets paired up is as follows. This is the pair up like this. How again hybridization? DSP2 sako. Okay. Now 4 vacant sac 1, 2, 3, 4 sacco. Avaga DSP2 hybridization. DSP2 hybridization agi eshtu hybrid orbitals form agutte? 4 identical hybrid of orbitals form agutte. Yeni work 4 for your 4 DSP2 arthaita hybrid orbitals. Hybrid orbitals. Now netting or not? Arthathidya? 1, 2, 3, 4, 4 intermixing agi 4 hybrid orbitals form agide. E 4 hybrid orbitals so e ligands donate maadutte nodu. Ondond ligand alli ondond pair of electrons irthakkanta orbitals irthavalla adar jothe overlap aagibittu coordinate bonds form agutte. Aa coordinate bond electrons 1 cn inda 2 innond cn inda 2 innond cn inda 2 innond cn inda 2 artha aita? Unpaired electrons idava? Illa. Adrinda diamagnetic property. What is the shape? DSP2 is a square plane. That is, artha aita nickel Cn minus, Cn minus, Cn minus, Cn minus, artha aita lies in one plane. Artha aita? Pugit. Geometrical shape gota aita, magnetic barrier gota aita, artha aita? This is inner orbital complex, outer orbital complex. Inner orbital complex. Because inner n minus 1d orbitals are involved in the hybridization. This is the first thing. That is perfect. That is the same. This is the Cl4. That is the same. That is the nickel tetrachloro 2-. This is the nickel oxygen. Same. This is the oxygen state. This is the oxygen state. This is the oxygen. Due to presence of weak field ligand, how the Cl minus weak field ligand, the electrons do not pair it up. Or does not pair it up. Arthaita? Pair up agala. Yavaga electrons pair up agalvo, avaga enagutte hybridization change agutte. Ivaga idralli 8 idava. You can get them first. I thought I can make it now. Kesako 1, 2, 3, 4. Is there? What is the hybridization? SP3 hybridization. SP3 atomic now vacant orbitals. SP3 hybridization involved again. 4 SP3 hybrid orbitals form again. 4 SP3 hybrid orbitals. All 4 SP3 hybrid orbitals. So, these ligands run at Martha Kanta on the electron pairs is the orbital so the overlap of the coordinate bonds form again there. Arthaita? What is the geometrical shape? Tetrahedral shape. That is nickel Cl minus. Tetrahedral shape. Banta? Tetrahedral shape got it. Magnetic behavior got it. ಅರ್ಥಾಯ್ತ ಟೆಟ್ರಾಹೆಡ್ರಲ್ ಶೇಪ್ ಗೊತ್ತಾಯ್ತು ಎಲೆಕ್ಟ್ರಾನ್ ಅರೇಂಜ್ಮೆಂಟ್ ಗೊತ್ತಾಯ್ತು ಹೈಬ್ರಿಡೇಷನ್ ಗೊತ್ತಾಯ್ತು ಎಲ್ಲ ಹೇಳ್ಬೋದಾ ಇನ್ನೇ ಡೌಟ್ ಅಲ್ಲಿಗೆ ಎಲ್ಲ ಯೂನಿವರ್ಸಲ್ ರಿಪ್ಲೇಸ್ ಮಾಡಿದಂಗೂ ಆಯ್ತು ನಿಮಗೆ ಮಾಡ್ತೀರಾ ನನ್ನ ಪ್ರಕಾರ ನೀವು VBT ಪರ್ಫೆಕ್ಟ್ ಆಗಿದ್ದೀರಾ ಅಂತ ಅರ್ಥ ಆಯ್ತಾ VBT ಪರ್ಫೆಕ್ಟ್ ಆಗಬೇಕು ಯಾವ ಕ್ವಶನ್ ಕೇಳಿದ್ರು ಸರಿ ಪರ್ಫೆಕ್ಟ್ ಇರಬೇಕು ಥ್ಯಾಂಕ್ ಯು ಥ್ಯಾಂಕ್ ಯು